ಸರಿ, ಈಗ ಹೋದ ಸರಿ ಅದೇ ಇದೊಂದು ಪ್ರಾರಂಭ ಹೇಳ್ಬೋಣ. ಶ್ರೀಮದ್ ಆನಂದ ತೀರ್ಥ ಶ್ರೀಮದ್ ಚರಣಾನಾಂ ಅಂತರ್ಯಾಮಿನ್ ಹೇ ರಾಮಚಂದ್ರ ಮುಖ್ಯ ಪ್ರಾಣ ಪ್ರೇರಿತ ಸನ್ ಪೂರ್ವಕಂ ಶಯನಾತ್ ಸಮುತ್ಥಾಯ ಅದ್ಯತನಂ ಸ್ವವರ್ಣಾಶ್ರಮೋತ್ತಮ ದೇಶಕಾರಾವಸ್ಥೋಚಿತಂ ನಿತ್ಯ ನೈಮಿತ್ತಿಕ ಕಾಮ್ಯ ಭೇದೇನ ತ್ರಿವಿಧಂ ತ್ವತ್ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಮದಾಜ್ಞಾಕಾರಿ ವಿದ್ಯಾ ಸಂಬಂಧಿಭಿಃ ದೇಹ ಸಂಬಂಧಿಭಿಶ್ಚ ತ್ವದೀಯೈಃ ಅಶೇಷೈಃ ಜನೈಃ ತತ್ಸರ್ವ ಕರ್ಮ ಕರ್ತೃತ್ವ ಕಾರಯಿತೃತ್ವಾದ್ ಅನುಸಂಧಾನ ಪೂರ್ವಕಂ ಕಾರಯಿಷ್ಯೆ ಚ. ಈಗ ಹೋದ ಸರ್ತಿ ನಾವು ಈ 13ನೇ ಸೆಕ್ಷನ್ ನೋಡ್ತಾ ಇದ್ವಿ, ಅದರಲ್ಲಿ ಸುಮಾರು ಆಗಿತ್ತು ಎಲ್ಲಿ ತನಕ ಮೋಸ್ಟ್ಲಿ ಸರ್ವದೋಷಾತಿ ದೂರಿನ ತನಕ ಆಗಿತ್ತು ಅಂತ ಕಾಣುತ್ತೆ. ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಆ ಪರಮಾತ್ಮನು ಎಲ್ಲ ಶಬ್ದಗಳಿಗೂ ಪರಮ ಮುಖ್ಯ ವೃತ್ತಿಯ ಎಲ್ಲ ಶಬ್ದಗಳಲ್ಲಿ ಎಲ್ಲ ಶಬ್ದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನು ವಾಚ್ಯನಾಗಿದ್ದಾನೆ ಅಂತ ಹೇಳಿದ್ವಿ. ಆದ್ದರಿಂದ ಸರ್ವಗುಣಾದಿ ಪರಿಪೂರ್ಣ ತಮ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಅನ್ನೋದು ಪರಮಾತ್ಮನಲ್ಲಿ ಇದೆ. ಆ ಪ್ರವೃತ್ತಿ ನಿಮಿತ್ತ ಪರಮಾತ್ಮನಲ್ಲಿರೋದ್ರಿಂದ ಇರುತ್ತೆ. ಉದಾಹರಣೆಗೆ ಇಂದ್ರ ಶಬ್ದಕ್ಕೆ ಪ್ರವೃತ್ತಿ ನಿಮಿತ್ತ ಪರಮೈಶ್ವರ್ಯ, ಇಂದ್ರ ಶಬ್ದ ಅದನ್ನ ಹೇಳತ್ತೆ. ಆ ನಿಮಿತ್ತ ಅನ್ನೋದು ಆ ಏನ್ ಹೇಳತ್ತೆ ಅದು ಪರಮಾತ್ಮನಲ್ಲಿರೋದ್ರಿಂದ ಆ ಗುಣ ಅವನಲ್ಲಿದೆ ಅಂತಾಯ್ತು. ಹೀಗೆ ಒಂದೊಂದು ಶಬ್ದನೂ ತಗೊಳ್ಬೇಕು, ಆನಂದ ಜ್ಞಾನ ಮೊದಲಾದ ಎಲ್ಲ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಅವನಲ್ಲಿದೆ. ಅದು ಇರೋದಷ್ಟೇ ಅಲ್ಲ, ಅದು ಸ್ವತಂತ್ರವಾಗಿದೆ ಮತ್ತು ಯಾವಾಗಲೂ ಇದೆ. ಈಗ ನಮ್ಮನ್ನ ಯಾರೋ ಧನಿ ಅಂತ ಕರೀತಾರೆ, ಧನ ಉಳ್ಳವನು ಧನವಾನ್ ಅಂತ ಕರೆದ್ರೆ ಅದು ಇರುತ್ತೆ ಯಾವಾಗ ದುಡ್ಡಿದ್ದಾಗ. ಆಮೇಲೆ ಯಾವುದೋ ಕಾರಣದಿಂದ ದುಡ್ಡು ಹೊರಟೋಗ್ಬಿಟ್ರೆ ಅವಾಗ ಧನಿ ಅಂತ ಆಗೋದಿಲ್ಲ. ಆ ದುಡ್ಡಿದ್ದಾಗ ಪ್ರವೃತ್ತಿ ನಿಮಿತ್ತ ಇತ್ತು. ಏನದು ಪ್ರವೃತ್ತಿ ನಿಮಿತ್ತ? ಆ ಧನದ ಮೇಲೆ ಸ್ವಾಮಿತ್ವ, ಆ ಧನದ ಮೇಲಿರುವ ಒಡೆತನ ನಮ್ಮಲ್ಲಿರೋ ತನಕ ನಮ್ಮನ್ನ ಧನಿ ಅಂತ ಕರೀತಾರೆ. ಆ ದುಡ್ಡು ಹೊರಟೋಗ್ಬಿಟ್ರೆ ಒಡೆತನನೂ ಇಲ್ಲ, ಆದ್ರಿಂದ ಧನಿ ಅಂತ ಕರೆಯೋದಿಲ್ಲ, ನಿರ್ಧನಿ ಅಂತ ಕರೀತಾರೆ ಬೇಕಾದ್ರೆ. ಆಮೇಲೆ ಧನ ಇಲ್ಲದೆ ಇರುವವನು ಅಂತ. ಆ ತರಹ ಪರಮಾತ್ಮನಲ್ಲಿ ಗುಣಗಳಿಲ್ಲ, ಅವನಲ್ಲಿ ಆ ಗುಣಗಳು ಸರ್ವದಾ ಇದೆ. ಅಂದ್ರೆ ನಾವು ಮೇಲೆ ಹೇಳಿದ್ವಲ್ಲ, ಇಲ್ಲಿ ಸರ್ವದಾ ಅಂತ ಒಂದು ವಿಶೇಷಣ ಕೊಟ್ಟಿದ್ದಾರೆ, ಅದನ್ನ ಇಲ್ಲೂ ಸ್ವಲ್ಪ ಹಚ್ಕೊಳ್ಬೇಕು. ಸರ್ವದಾ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಅಥವಾ ಸರ್ವ ಗುಣಾತಿ ಪರಿಪೂರ್ಣತವನಾಗಿದ್ದಾನೆ, ಅದು ಮುಖ್ಯ. ಇನ್ನ ಸರ್ವ ದೋಷಾತಿ ದೂರ, ಇದನ್ನು ನೋಡಿದ್ವಿ. ಎಲ್ಲ ಗುಣಗಳಿಂದ ಅವನು ಪರಿಪೂರ್ಣನಾಗಿದ್ದಾನೆ, ಆದ್ದರಿಂದ ಯಾವ ದೋಷಗಳು ಅವನಲ್ಲಿಲ್ಲ. ಇದು ಒಂದು ಹೇಳಿದ್ದೆ ನಾನು. ಏನಂದ್ರೆ ಪರಮಾತ್ಮನಲ್ಲಿ ಸ್ವಾತಂತ್ರ್ಯ ಎನ್ನುವ ಗುಣ ಬಹಳ ಮುಖ್ಯವಾದದ್ದು. ಆ ಸ್ವಾತಂತ್ರ್ಯ ಎನ್ನುವ ಗುಣ ಇದ್ದಿದ್ರಿಂದ ಅವನೇನ್ ಮಾಡ್ತಾನೆ, ಸ್ವಾತಂತ್ರ್ಯ ಅಂದ್ರೆ ಏನು, ಈಶ್ವರತ್ವ ಸ್ವಾತಂತ್ರ್ಯ ಎಲ್ಲ ಒಂದೇ. ಅವನು ಏನು ಬೇಕಾದ್ರೂ ಮಾಡಬಹುದು, ಯಾರ ಅಧೀನನೂ ಅಲ್ಲ. ಆದ್ರಿಂದ ಏನ್ ಮಾಡ್ತಾನ ಅವನು ಅಂದ್ರೆ, ಸುಮ್ಮನೆ ಲಾಜಿಕ್ ಆಗಿ ಥಿಂಕ್ ಮಾಡೋದಾದ್ರೆ, ಅವನಲ್ಲಿ ತಾನು ಸ್ವತಂತ್ರ ಆದ್ದರಿಂದ ಯಾವ ದೋಷಗಳು ಇಲ್ಲದೇ ಇರೋ ಹಂಗೆ ನೋಡ್ಕೊಳ್ಬಹುದು, ಯಾವ ಗುಣಗಳು ಇಲ್ಲ ಅಂತಿಲ್ಲ ಹಾಗೆ ನೋಡ್ಕೊಳ್ಬಹುದು, ಯಾಕೆಂದ್ರೆ ಸ್ವತಂತ್ರನಾಗಿದ್ದಾನೆ. ಆದ್ದರಿಂದ ಇದನ್ನೇ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸದೇವರು ಒಂದು ಸೂತ್ರವನ್ನೇ ಮಾಡಿದ್ದಾರೆ, ಸರ್ವಧರ್ಮೋಪಪತ್ತೇಶ್ಚ ಅಂತ ಸೂತ್ರ. ಏನು ಹೇಳುತ್ತೆ ಆ ಸೂತ್ರ? ಆ ಸೂತ್ರ ಏನು ಹೇಳುತ್ತೆ ಅಂದರೆ, ಪರಮಾತ್ಮನಲ್ಲಿ ಯಾವ ದೋಷಗಳೂ ಇಲ್ಲ. ಯಾಕೆ? ಅವನು ಸ್ವತಂತ್ರನಾದ್ದರಿಂದ, ಸ್ವತಂತ್ರನಾಗಿ ಬುದ್ಧಿವಂತನಾಗಿದ್ದಾನಾದ್ರಿಂದ ಅವನು ಎಲ್ಲ ದೋಷಗಳನ್ನು ದೂರದಲ್ಲೇ ಇಟ್ಬಿಟ್ಟಿದ್ದಾನೆ. ಯಾಕೆ? ಸ್ವಾತಂತ್ರ್ಯ ಇದೆ. ಹಾಗೆ ಪರಮಾತ್ಮನು ಗುಣಪೂರ್ಣನಾಗಿದ್ದಾನೆ, ಎಲ್ಲ ಗುಣಗಳು ಅವನಲ್ಲಿದೆ. ಯಾಕೆ? ಸ್ವತಂತ್ರನಾದ್ದರಿಂದ. ಸ್ವತಂತ್ರನಾಗಿಬಿಟ್ರೆ, ಅವನು ಬುದ್ಧಿವಂತನೂ ಆಗಿದ್ರೆ ಎಲ್ಲ ಒಳ್ಳೆ ಗುಣಗಳು ತನ್ನಲ್ಲಿ ಇರೋ ಹಂಗೆ ನೋಡ್ಕೊಳ್ಬೋದಲ್ಲ. ಆದ್ದರಿಂದ ಆ ಸ್ವಾತಂತ್ರ್ಯ ಅನ್ನೋದನ್ನು ನಾ ಇಲ್ಲಿ ಹೈಲೈಟ್ ಮಾಡಿದೆ. ಅಂದರೆ ಸ್ವಾತಂತ್ರ್ಯ ಎನ್ನುವ ಒಂದು ಗುಣ ಇದ್ರೆ ಸಾಕು, ಅವನು
ಎಲ್ಲ ಗುಣಗಳಿಂದ ಯುಕ್ತನಾಗಿರ್ತಾನೆ, ಯಾವ ದೋಷಗಳು ಇಲ್ಲದೇ ಇರಂತೆ ಇಲ್ಲದೇ ಇರುವಂತೆ ನೋಡ್ಕೊಂಡಿರ್ತಾನೆ. ಆದ್ದರಿಂದ ಇವೆರಡನ್ನು ಕೂಡ ಹೋಚರಿ ನೋಡಿದ್ವಿ. ಇನ್ನು ಸರ್ವ ಅಚಿಂತ್ಯ, ಪರಮಾತ್ಮನಲ್ಲಿ ಯಾವ ಒಂದು ಗುಣಗಳು ಕೂಡ ಇಲ್ಲ ಅಂತಿಲ್ಲ. ಒಂದು ನಿಮಿಷ, ಏನೋ ಆಯ್ತಿದೆ. ಹಾಂ, ಸರ್ವ ಅಚಿಂತ್ಯ, ಪರಮಾತ್ಮನಲ್ಲಿ ಎಲ್ಲ ಗುಣಗಳು ಇರುವುದರಿಂದ ಅವನು ಎಟಕೋದಿಲ್ಲ. ಎಟಕೋದಿಲ್ಲ ಅಂದರೆ ಇದಮಿತ್ತಂ ಇಷ್ಟಪ, ಅವನಲ್ಲಿ ಇಷ್ಟು ಗುಣಗಳಿದೆ, ಅಥವಾ ಒಂದೇ ಒಂದು ಗುಣ ತಗೊಂಡ್ರೂ ಈ ಗುಣ ಇಷ್ಟಿದೆ ಅಂತ ಚಿಂತನೆಗೆ ಅವನು ನಿಲ್ಕೋದಿಲ್ಲ. ಅದನ್ನೇ ವೇದಗಳೇನು ಹೇಳುತ್ತೆ, ಯಥೋ ವಾಚೋ ನಿವರ್ತಂತೆ ಅಂತ ತೈತ್ರಿಯದಲ್ಲೇ ಇದೆ. ಏನದು ಇದರರ್ಥ? ವಾಚ ಅಂದರೆ ಮಾತುಗಳು, ಅಂದರೆ ವೇದದ ಮಾತುಗಳು ನಿವರ್ತಂತೆ, ವಾಪಸ್ ಬಂದ್ಬಿಡ್ತಾ ಇದೆ. ವಾಪಸ್ ಬರ್ತಾ ಇದೆ ಅಂದರೆ ಏನರ್ಥ? ಎಷ್ಟು ಅಂತ ಹೇಳಲಿಕ್ಕೆ ಆಗಲ್ಲ ಅವನ ಗುಣಗಳು, ಆದ್ದರಿಂದ ಸಾಕಾಗಿ ವಾಪಸ್ ಬಂದ್ಬಿಡ್ತಾ ಇದೆ, ಅಥವಾ ಸಾಕಲ್ಲಿ ಏನು ಹೇಳಲಿಕ್ಕಾಗ್ತಾ ಇಲ್ಲ ಅಂತ ಅರ್ಥ. ಅದು ಯಾಕೆ? ಈ ಗುಣ ಇರೋದ್ರಿಂದ, ಸರ್ವಗುಣಾತಿ ಪರಿಪೂರ್ಣತಮನಾಗಿದ್ದಾನೆ ಆದ್ದರಿಂದ ಅವನು ಅವನನ್ನು ಎಷ್ಟು ಅಂತ ಹೇಳಲಿಕ್ಕಾಗತ್ತೆ ಶಬ್ದಗಳು. ಆದ್ದರಿಂದ ಸರ್ವ ಅಚಿಂತ್ಯನಾಗಿದ್ದಾನೆ, ಶಬ್ದಗಳು ಹೇಳೋದಿಲ್ಲ. ಒಂದು ಇನ್ನು ಶಬ್ದಗಳು ಯಾತಿಕ್ಕಪ್ಪ ಬೇಕು? ಈಗ ಲಕ್ಷ್ಮಿ ಇದ್ದಾಳೆ, ಅವಳು ತಿಳ್ಕೊಳ್ಬಹುದಲ್ಲ ಶಬ್ದಗಳ ಮೂಲಕನೇ. ಯಾಕೆ ತಿಳ್ಕೊಳ್ಬೇಕು? ಪ್ರತ್ಯಕ್ಷವಾಗಿ ನೋಡಬಹುದಲ್ಲ ಪರಮಾತ್ಮನನ್ನು, ತಿಳ್ಕೊಳ್ಬಹುದಲ್ಲ. ಅಚಿಂತ್ಯ ಯಾಕೆ? ನಮ್ಮಿಂದ ಅಚಿಂತ್ಯ ಸರಿ, ಯಾಕೆ ನಮಗೆ ಪ್ರತ್ಯಕ್ಷಕ್ಕೆ ನಿಲ್ಕೋದಿಲ್ಲ. ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳ್ತಾರಲ್ಲ ಏನಂತ, ಸದಾಗಮೇಕ ವಿಜ್ಞೇಯಂ, ಅವನು ಕೇವಲ ಆಗಮದಿಂದ ಗಮ್ಯ. ಸರಿ, ಆಗಮದಿಂದ ಗಮ್ಯ, ಆದ್ದರಿಂದ ಆಗಮ ಅಂದರೆ ಶಬ್ದಗಳು, ಶಬ್ದಗಳು ಪೂರ್ತಿ ಅವನ್ನ ಹೇಳಲಿಕ್ಕಾಗ್ತಾ ಇಲ್ಲ. ಆದರೆ ಬೇರೆಯವರೆಲ್ಲ, ಲಕ್ಷ್ಮಿ ಮೊದಲಾದವರೆಲ್ಲ ನೇರವಾಗಿ ರುಜಿಯೋಗಿಗಳು, ಅವರೆಲ್ಲ ನೇರವಾಗಿ ತಿಳ್ಕೊಳ್ಬಹುದಲ್ಲ. ಅಂದರೆ ಅದೂ ಆಗೋದಿಲ್ಲ. ಅದನ್ನು ಇನ್ನೊಂದು ಶ್ಲೋಕ ಹಾಕಿದ್ದೀನಿ, ಇದು ತಾತ್ಪರ್ಯ ನಿರ್ಣಯದ ಶ್ಲೋಕ. ಏನು ಹೇಳುತ್ತೆ ಇದು ಶ್ಲೋಕ? ಏತೈಹಿ ಸುರಾದಿಭಿ ಅತಿ ಪ್ರತಿಭಾದಿಯುಕ್ತೈಹಿ ಯುಕ್ತೈ ಸಹೈವ ಸತತಂ ಪ್ರವಿಚಿಂತಯದ್ಭಿ ಪೂರ್ತೇರ್ ಅಚಿಂತ್ಯ ಮಹಿಮಃ. ಇದು ಅಚಿಂತ್ಯ ಮಹಿಮಃ ಅಂತಿದೆ, ಇದೇ ಅರ್ಥ. ಸರ್ವಾಚಿಂತ್ಯ, ಎಲ್ಲರಿಂದಲೂ ಅಚಿಂತ್ಯ, ಪರಮಃ ಪರಾತ್ಮ ನಾರಾಯಣಸ್ಯ ಗುಣವಿಸ್ತೃತಿ ರನ್ಯಗಾಕ್ವ ಅಂತ ಕೈಮುತ್ಯ ನ್ಯಾಯವನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಅವನ ಅಚಿಂತ್ಯ ಮಹಿಮೆ ಎಷ್ಟಪ್ಪ ಇದೆ ಅಂತ ಕೇಳಿದ್ರೆ, ಸುರಾದಿಭಿ ಅತಿ ಪ್ರತಿಭಾದಿಯುಕ್ತೈಹಿ. ಅತಿ ಪ್ರತಿಭಾ, ಸಿಕ್ಕಾಪಟ್ಟೆ ಬುದ್ಧಿವಂತರು ಅಂತ. ಯಾರು? ದೇವತೆಗಳು ಎಲ್ಲ, ಲಕ್ಷ್ಮಿಯಿಂದ ಹಿಡ್ಕೊಂಡು ಎಲ್ಲರೂ ಕೂಡ. ಅಂತಹ ಪ್ರತಿಭಾವಂತ ದೇವತೆಗಳಿಂದ ಕೂಡಿಕೊಂಡು, ಸಹೈವ ಅಂದರೆ ಕೂಡಿಕೊಂಡು, ಸತತಂ ಪ್ರವಿಚಿಂತಯದ್ಭಿ, ಇಷ್ಟು ಟೈಮ್ ಅಂತಿಲ್ಲ, ಅನ್ಲಿಮಿಟೆಡ್ ಟೈಮಲ್ಲಿ ಅವರು ಚಿಂತನೆ ಮಾಡ್ತಾ ಇದ್ರು ಕೂಡ. ಪ್ರವಿಚಿಂತಯದ್ಭಿ ಅಂದರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್, ಅದು ಈವರೆಗೂ ಈಗಲೂ ಕೂಡ ಮಾಡ್ತಾ ಇದ್ರೆ ಮಾಡ್ತಾ ಇದ್ರು ಅಂದರೆ, ಲಕ್ಷ್ಮಿಯಿಂದ ಹಿಡ್ಕೊಂಡು ಎಲ್ಲ ದೇವತೆಗಳು ಕೂಡ ತಮ್ಮ ಅತ್ಯಂತ ಪ್ರತಿಭೆಯಿಂದ ಪರಮಾತ್ಮನ ಗುಣಗಳನ್ನು, ಅವನೇನು ಮಹಿಮಾ ಅಂತ ಚಿಂತನೆ ಮಾಡ್ತಾ ಇದ್ರೂ ಅಚಿಂತ್ಯ ಮಹಿಮಃ, ಇಷ್ಟು ಅಂತ ಹೇಳಲಿಕ್ಕಾಗ್ತಾ ಇಲ್ಲ. ಅವನು ಪರಾತ್ಮ ನಾರಾಯಣ, ಅಂತಹ ಪರಮಾತ್ಮನ ಗುಣಗಳು, ಗುಣವಿಸ್ತೃತಿ ಅಂದರೆ ಗುಣದ ವಿಸ್ತಾರ, ಅನ್ಯಗಾಕ್ವ, ಬೇರೆಯವರಲ್ಲಿ ಇಲ್ಲ ಅಂತ ಇನ್ನೇನು ಹೇಳೋದು? ಅಂದರೆ ಈ ಅವನ ಮಹಿಮೆ ಏನು ಅಂತಲೇ ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ. ಲಕ್ಷ್ಮಿಯಿಂದ ಹಿಡ್ಕೊಂಡು ಎಲ್ಲ ದೇವತೆಗಳು ಒಟ್ಟಿಗೆ ಕೂಡಿ ಯೋಚನೆ ಮಾಡಿ ಎಣಿಸ್ತಾ ಇದ್ರು, ಅಥವಾ ಇಷ್ಟಿದೆ ಅಂತ ಎಷ್ಟಿದೆ ಅಂತ ಗಣನೆ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಅದು ನಿಲ್ಕ್ತಾ ಇಲ್ಲ. ಅಂದರೆ ಅಂತಹ ಗುಣವಿಸ್ತೃತಿ, ಅನ್ಯಗಾಕ್ವ, ಬೇರೆಯವರಲ್ಲಿದ್ದೀತೆ ಅಂದರೆ ನಾರಾಯಣ ಸರ್ವೋತ್ತಮ ಅಂತ ಹೇಳಲಿಕ್ಕೆ. ಸಾಮ್ಯಂನ ಚಾಸ್ಯ ಪರಮಸ್ಯ ಚ ಕೇನ ಚಾಪ್ಯಂ ಮುಕ್ತೇನ ಚ ಕ್ವಚಿದತ ಸ್ವಬಿಧಾ ಕುತೋಸ್ಯ ಪ್ರಾಪ್ಯೇತ ಚೇತನಗಣೈ ಸತತ
ಅಸ್ವಾತಂತ್ರೈಹಿ ನಿತ್ಯ ಸ್ವತಂತ್ರ ವಪುಷ ಪರಮಾತ್ ಪರಸ್ಯ. ಸಾಮ್ಯನೇ ಇಲ್ಲ ಅಂದ್ರೆ ಬೇರೆಯವರು ಇಲ್ಲ ಆದ್ರಿಂದ ಪರಮಾತ್ಮನ ಸಾಮ್ಯನೂ ಯಾರಿಗಿಲ್ಲ. ಇನ್ನ ಉತ್ತಮತ್ವ ಎಲ್ಲಿರ್ಲಿಕ್ಕೆ ಸಾಧ್ಯ ಅಂತ ಆಚಾರ್ಯರು ಆ ಕೈಮುತ್ಯ ನ್ಯಾಯವನ್ನು ತೋರಿಸ್ತಾ ಇದ್ದಾರೆ. ಕೈಮುತ್ಯ ನ್ಯಾಯ ಅಂದ್ರೆ ಏನು? ಅವನಲ್ಲಿ 10 ರೂಪಾಯೇ ಇಲ್ಲ ಅಂತಂದ್ರೆ 100 ರೂಪಾಯಿ ಇರ್ಲಿಕ್ಕಾಗತ್ತಾ ಅಂತ ನಾವು ವ್ಯವಹಾರದಲ್ಲಿ ಹೇಳ್ತೀವಲ್ಲ, ಆ ತರಹ ಇದು. ಆ ಎಲ್ಲಾ ದೇವತೆಗಳು ಕೂಡಿಕೊಂಡು ಪರಮಾತ್ಮನ ಒಂದೊಂದು ಗುಣಗಳನ್ನೇ ಎಣಿಸ್ಲಿಕ್ಕಾಗಲ್ಲ ಅಂದ್ರೆ ಅಂತಹ ಪರಮಾತ್ಮನ ಸಾಮ್ಯ ಬೇರೆಯವ್ರಿಗೆ ಬರ್ಲಿಕ್ಕಾಗತ್ತಾ? ಸಾಮ್ಯನೇ ಇಲ್ಲ ಅಂದ್ರೆ ಉತ್ತಮತ್ವ ಬರ್ಲಿಕ್ಕಾಗತ್ತಾ ಅಂತ ಆಚಾರ್ಯರು ಒಂದು ಲಾಜಿಕ್ ಅನ್ನ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದರೆ, ಅದನ್ನ ಸುಮ್ಮನೆ ಸರ್ವಾಚಿಂತ್ಯ ಅಂತ ಬಂತಲ್ಲ ಅದಕ್ಕೆ ಆಚಾರ್ಯರು ಒಂದು ಕೋಟ್ ಮಾಡಿದೆ. ಮುಂದೆ ಸರ್ವೋತ್ತಮ, ಇದು ಅಷ್ಟೇ ನೋಡಿ, ಸರ್ವ ಅಚಿಂತ್ಯ ಆದ್ರಿಂದಲೇ ಸರ್ವೋತ್ತಮ. ನಾವು ಅವತ್ತಿಂದ ನೋಡ್ತಾ ಇದ್ವಲ್ಲ ಸ್ವಲ್ಪ ರಾಘವೇಂದ್ರ ಸ್ವಾಮಿಗಳು ಹೇಗೆ ಕೊಟ್ಟಿದ್ದಾರೆ ಅಂದ್ರೆ ಆ ಹಿಂದಿಂದು ಮುಂದಿಂದಕ್ಕೆ ಒಂದು ಸ್ವಲ್ಪ ಪೂರಕವಾಗಿರುತ್ತೆ, ಅಂದ್ರೆ ಕಾರಣತ್ವೇನ ಅದಿರುತ್ತೆ. ಸರ್ವ ಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವಶಬ್ದ ವಾಚ್ಯವಾದ್ದರಿಂದ ಅವನಲ್ಲಿ ಎಲ್ಲಾ ಪ್ರವೃತ್ತಿ ನಿಮಿತ್ತಗಳಿದೆ. ಆ ಪ್ರವೃತ್ತಿ ನಿಮಿತ್ತಗಳು ಇರೋದ್ರಿಂದ ಅವನು ಗುಣಪರಿಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ. ಹಾಗೆ ಇಲ್ಲಿ ಇದೆಲ್ಲ ಸರ್ವ ಅಚಿಂತ್ಯನಾದ್ರಿಂದ, ಸರ್ವ ಅಚಿಂತ್ಯ ಯಾಕಾಗಿದ್ದಾನೆ? ಗುಣಪೂರ್ಣತ್ವ ಇರೋದ್ರಿಂದ. ಸರ್ವ ಅಚಿಂತ್ಯ ಆದ್ದರಿಂದ ಅವನು ಸರ್ವೋತ್ತಮನಾಗಿದ್ದಾನೆ. ಸರ್ವ ಅಚಿಂತ್ಯಾದೇವ ಅಂದ್ರೆ ಅವನು ಅಚಿಂತ್ಯ ಆದ್ರಿಂದಲೇ ಅವನು ಸರ್ವೋತ್ತಮ. ಅದು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಶ್ಲೋಕ, ಕಾಲಾಚ ದೇಶ ಗುಣತೋಸ್ಯ ನಚಾದಿರಂತೋ ವೃದ್ಧಿಕ್ಷಯೌ ನತು ಪರಸ್ಯ ಸದಾತನಸ್ಯ ನೈತಾದೃಶ ಕ್ವಚ ಬಭೂವ ನಚೈವ ಭಾವಿಯೋ ನಾಸ್ತ್ಯುತ್ತರ ಕಿಮುಪರಾತ್ ಪರಮಸ್ಯ ವಿಷ್ಣೋಹೋ ಅಂತ. ಇದೇನು ಹೇಳ್ತಾ ಇದೆ ಅಂತಂದ್ರೆ, ಈ ಪರಮಾತ್ಮ ಏನಿದ್ದಾನೆ ಅವನು ಅವನಲ್ಲಿ ಯಾವುದು ಇದು ಶೇರಿಂಗ್ ಏನೋ ಹೋಯ್ತಾ? ಒಂದೇ ನಿಮಿಷ, ಏನೋ ಆಯ್ತಲ್ಲ ಇಲ್ಲಿ. ಇಲ್ಲ ಈಗ ಒಂದೇ ನಿಮಿಷ. ಅಂತಲ್ಲ ಕಾಲಾಚ ಇದು ಹೇಳ್ತಾ ಇದ್ದೆ, ಕಾಲಾಚ ದೇಶ ಗುಣತೋಸ್ಯ ನಚಾದಿರಂತೋ. ಅಂದ್ರೆ ಪರಮಾತ್ಮನಿಗೆ ಅವನು ಏಕಪ್ರಕಾರನಾಗಿದ್ದಾನೆ. ನ ವೃದ್ಧಿ ಕ್ಷಯೌ, ಅವನಲ್ಲಿ ವೃದ್ಧಿ ಇಲ್ಲ, ನಾಶ ಇಲ್ಲ, ಕ್ಷಯ ಇಲ್ಲ. ಅವನು ಒಂದೇ ತರನಾಗಿದ್ದಾನಾದ್ರಿಂದ ಪರಮಾತ್ಮನಿಗೆ ಕಾಲದಿಂದಾಗಲಿ, ಕಾಲಾಚ ಕಾಲದಿಂದಾಗಲಿ, ದೇಶದಿಂದಾಗಲಿ, ಗುಣದಿಂದಾಗಲಿ, ನಚ ಅಸ್ಯ ಆದಿಹಿ ಅಂತಃ. ಅಂದ್ರೆ ಅವನಿಗೆ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ. ಅಂದ್ರೆ ಏನರ್ಥ? ಅವನು ಕಾಲದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಇದ್ದ, ಆಮೇಲೆ ಇಲ್ಲ ಅಂತಿಲ್ಲ. ಅದು ಜೀವರಿಗೆ ಆ ತರಹ ಇಲ್ಲ, ಅದರಿಂದ ಅವನಿಗಂತೂ ಸುತರಾಮ ಇರೋದಿಲ್ಲ. ಈ ದೇಶದಲ್ಲಿದ್ದಾನೆ, ಇನ್ನೊಂದು ದೇಶದಲ್ಲಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದು ಜೀವರಿಗಿದೆ. ಈಗ ನಾವು ಈ ದೇಶದಲ್ಲಿದ್ದರೆ ಇನ್ನೊಂದು ದೇಶದಲ್ಲಿ ಇರಲಿಕ್ಕಾಗಲ್ಲ, ನಾವು ವ್ಯಾಪ್ತರಲ್ಲ. ಆ ತರಹ ಪರಮಾತ್ಮ ಇಲ್ಲ. ಗುಣಗಳು, ಇಂತಹ ಗುಣ, ಈಗ ನನಗೆ ಧನ ಇರಲಿಲ್ಲಪ್ಪ, ಇಷ್ಟು ದಿನ ಆದಮೇಲೆ ಧನ ಬಂತು, ಅಥವಾ ಇಂತಹ ಒಳ್ಳೆ ಗುಣ ಇರಲಿಲ್ಲ, ಇದಾದ್ಮೇಲೆ ಒಳ್ಳೆ ಗುಣ ಬಂತು. ಅವ್ರು ಮುಂಚೆ ತುಂಬ ಕೋಪಿಷ್ಟರಾಗಿದ್ರು, ಆಮೇಲೆ ಒಂದ್ಸಲ ಕೋಪ ಬಿಟ್ಟರು, ಆಮೇಲೆ ಶಾಂತ ಸ್ವಭಾವದವರಾದರು ಅಂತ. ಹೀಗೆ ಕೆಲವರಿಗೆ ಕೆಲವು ಗುಣಗಳು, ಅದಕ್ಕೆ ಆದಿ ಇದೆ. ಪರಮಾತ್ಮನಿಗೆ ಯಾವ ಗುಣ ತಗೊಂಡ್ರು ಆದಿ ಇಲ್ಲ, ಅಂತ್ಯವೂ ಇಲ್ಲ. ಅಂತ್ಯವೂ ಇಲ್ಲ ಅಂದ್ರೆ ಏನು? ಅದು ಎಂಡ್ ಆಗತ್ತೆ, ಇಂಥ ದಿನ ಹೋಗತ್ತೆ ಅಂತಲೂ ಇಲ್ಲ. ನ ವೃದ್ಧಿ ಕ್ಷಯವು. ಇನ್ನ ನೈತಾದೃಶ ಕ್ವಚ ಬಭೂವ ನಚೈವ ಭಾವ್ಯ, ಇವನಿಗೆ ನಾಸ್ತ್ಯುತ್ತರ ಕಿಮುಪರಾತ್ ಪರಮಸ್ಯ ವಿಷ್ಣೋಹೋ. ಈ ಲೈನ್ ಏನಿದೆ, ಇದು ಈ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಬ್ರಹ್ಮಾದಿಗಳಿಗಿಂತ ಉತ್ತಮರು ಯಾರು? ಲಕ್ಷ್ಮಿ. ಲಕ್ಷ್ಮಿಗಿಂತನೂ ಉತ್ತಮ ಪರಮಾತ್ಮ. ಆದ್ದರಿಂದ ಇವನಿಗೆ ಸಮನಾದವರು ಎಲ್ಲಿಯೇ ಇಲ್ಲ ಅಂದಮೇಲೆ, ಮುಂದೆ ಬರೋದಿಲ್ಲ ಅಂದಮೇಲೆ ಇನ್ನ ಉತ್ತಮನಿಲ್ಲ. ಕಿಮು ಪರಾತ್ ಪರಮಸ್ಯ ವಿಷ್ಣು, ಉತ್ತಮನಿಲ್ಲ ಅಂತ ಇನ್ನೇನು ಹೇಳಬೇಕು ಅಂತ. ಇದು ಒಂದು ಶ್ಲೋಕ ಆ ಸರ್ವೋತ್ತಮ ಅಂತ ಹೇಳಲಿಕ್ಕೆ. ಇವನ ಸಮಾನೇ ಇಲ್ಲ ಅಂದ್ರೆ
ಸರ್ವೋತ್ತಮ ಇವನಿಗಿಂತ ಉತ್ತಮ ಅಂತ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಆಚಾರ್ಯರು ಇನ್ನೊಂದು ಶ್ಲೋಕದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಇವನು ಸರ್ವೋತ್ತಮ ಅಂತ. ಅದು ಯಾಕೆ? ಅಚಿಂತ್ಯ ಮಹಿಮಾ, ಅವನು ಅವನ ಮಹಿಮಾನೇ ಏನು ಅಂತ ಗೊತ್ತಾಗೋದಿಲ್ಲ, ಆದ್ರಿಂದ ಇವನು ಸರ್ವೋತ್ತಮ ಆಗಲೇಬೇಕು. ಅದರಿಂದ ಮತ್ತೆ ನಾನು ಇನ್ನೊಂದ್ಸರಿ ಹೇಳ್ತೀನಿ, ಸರ್ವೋತ್ತಮ ಅಂತಿದ್ರೆ ಅದನ್ನ ಹೇಗೆ ಅನ್ವಯ ಮಾಡ್ಕೊಳ್ಬೇಕು ಈ ಸೆಕ್ಷನ್ ನಲ್ಲಿ? ಇಲ್ಲಿ ಕೊನೆಯದಿದೆ ನೋಡಿ, ತ್ವಾ ತ್ವಾ ಅನ್ನೋದನ್ನ ಎಲ್ಲ ಕಡೆ ಹಚ್ಕೋಬೇಕು. ಸರ್ವೋತ್ತಮತ್ವೇನ ಪರಮಾತ್ಮನನ್ನ ನೋಡ್ತಾರೆ ಅಂದ್ರೆ, ಆಚಾರ್ಯರು ಪರಮಾತ್ಮನನ್ನ ಸುಮ್ಮನೆ ಪರಮಾತ್ಮ ಅನ್ನ ನೋಡೋದಿಲ್ಲ, ಅವನಲ್ಲಿ ಇಂತಿಂತ ಒಂದು ಧರ್ಮಗಳು, ಸರ್ವೋತ್ತಮತ್ವ ಎನ್ನುವ ಧರ್ಮದಿಂದ ಯಾವಾಗಲೂ ಪರಮಾತ್ಮನನ್ನು ನೋಡ್ತಾರೆ ಅಂತ ಅರ್ಥ. ಇದು ಯಾತಕ್ಕೆ ತುಂಬಾ ಮುಖ್ಯವಾದದ್ದು ಅಂದ್ರೆ, ಈಗ ನಾವು ಒಂದು ವಸ್ತುವನ್ನ ನೋಡಿದಾಗ ಆ ವಸ್ತು ಒಂದು ರೀತಿಯಲ್ಲಿ ಕಾಣುತ್ತೆ, ಇನ್ನೊಂದು ರೀತಿಯಲ್ಲಿ ಕಾಣದೇ ಇರಬಹುದು. ಹಾಗಲ್ಲ ವಾಯುದೇವರು ಆಚಾರ್ಯರು ಪರಮಾತ್ಮನನ್ನು ನೋಡೋದು. ಇಷ್ಟು ಮೇಲೆ ಹೇಳಿರುವ ಗುಣಗಳನ್ನು ಕೂಡ ಏಕಕಾಲದಲ್ಲಿ ಪರಮಾತ್ಮನಲ್ಲಿ ಚಿಂತನೆ ಮಾಡ್ತಾರವರು, ಅಷ್ಟು ಸಾಮರ್ಥ್ಯ ಅವರಿಗೆ. ಇನ್ನು ಸರ್ವೇಶ್ವರ ಅಂದರೆ ಸರ್ವೇಶ್ವರತ್ವೇನ ಭಗವದ್ದೃಷ್ಟೃಣಾಮ್ ಅಂತ ಅಲ್ಲಿಗೆ ಅನ್ವಯ. ಸರ್ವೇಶ್ವರತ್ವ ಅಂದರೆ ಪರಮಾತ್ಮನು ಎಲ್ಲರಿಗೂ ಕೂಡ ಈಶನಾಗಿದ್ದಾನೆ. ಈಶನಾಗಿದ್ದಾನೆ ಅಂದ್ರೆ ಏನು? ಒಡೆಯನಾಗಿದ್ದಾನೆ ಅಂತ ಅರ್ಥ. ಅಂದ್ರೆ ಪರಮಾತ್ಮ ಯಾತಕ್ಕಿದ್ ಹೇಳಿದರೆ ಅಂತ ಕೇಳಿದ್ರೆ, ಉತ್ತಮತ್ವ ಇದ್ರೆ ಅಲ್ಲಿ ಸ್ವಾಮಿತ್ವ ಇರಲೇಬೇಕಲ್ವಾ ಅಂತ ಸಾಮಾನ್ಯ ನಿಯಮ ಏನಿಲ್ಲ. ಈಗ ನಮಗಿಂತ ಯಾರೋ ಉತ್ತಮರಾಗಿರ್ತಾರೆ, ವಯಸ್ಸಲ್ಲೋ ಧನದಲ್ಲೋ ಜ್ಞಾನದಲ್ಲೋ ಉತ್ತಮರಾಗಿರಬಹುದು, ಆದರೆ ನಮ್ಮ ಮೇಲೆ ಒಡೆತನ ಇರಬೇಕು ಅಂತೇನಿಲ್ಲ ಅಲ್ವಾ. ಲೋಕದಲ್ಲಿ ನಮಗಿಂತ ಎಷ್ಟು ಜನ ಉತ್ತಮರಿದ್ದಾರೆ, ಆದರೆ ಅವರು ನಮ್ಮ ಮೇಲೆ ಒಡೆತನವನ್ನ ಅವ್ರಿಗಿದೆಯಾ ಇರಬೇಕಂತ ಏನಿಲ್ಲ. ಆದರೆ ಸರ್ವೇಶ್ವರತ್ವನೂ ಇದೆ, ಅಂದರೆ ಸರ್ವೋತ್ತಮತ್ವ ಹೇಗಿದೆ ಹಾಗೆ ಸರ್ವೇಶ್ವರತ್ವನೂ ಇದೆ. ಎಲ್ಲರನ್ನೂ ಪರಮಾತ್ಮ ತನ್ನ ನಿಯಮನದಲ್ಲಿ, ತನ್ನ ಕಂಟ್ರೋಲಲ್ಲಿ ಒಡೆತನ ಸ್ವಾಮಿತ್ವ ಇದೆ ಪರಮಾತ್ಮನಲ್ಲಿ. ಅದನ್ನೇ ಗೀತಾದಲ್ಲಿ ಕೃಷ್ಣ ಹೇಳ್ಕೊಂಡಿದ್ದಾನಲ್ವಾ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಿಪಿ ಚ ಉತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪಠಿತ ಪುರುಷೋತ್ತಮ. ಇದು ಸ್ವಲ್ಪ ಮೇಲ್ಗಡೆದು ಕನ್ವೆ ಆಗುತ್ತೆ, ಇದು ಇಲ್ಲಿ ಬಂದಿದೆ ಸರ್ವೋತ್ತಮ ಅನ್ನೋದಿಕ್ಕಿದು ಇರಲಿ. ಒಟ್ಟು ಏನಾಯಿತು, ಸರ್ವೇಶ್ವರ ಅಂತಂದ್ರೆ ಈಶ್ವರ. ಈಶ್ವರ ಅಂದ್ರೆ ಏನು? ಸ್ವಾಮಿ, ಒಡೆಯ, ಸ್ವತಂತ್ರ ಅಂತ ಅರ್ಥ. ನಾವು ಸಾಮಾನ್ಯ ಐಶ್ವರ್ಯ ಅಂತಂದ್ರೆ ಸಂಪತ್ತು ಅಂತ ಅರ್ಥ ಮಾಡಿಬಿಡ್ತೀವಿ, ಹಾಗಲ್ಲ. ಈಶ್ವರಸ್ಯ ಭಾವ ಈಶ್ವರತ್ವ, ಮನುಷ್ಯತ್ವ ಇದ್ದಾಗೆ ಆ ಈಶ್ವರತ್ವ ಅಂದ್ರು ಅಂದ್ರೆ ಐಶ್ವರ್ಯ ಅಂದ್ರು ಒಂದೇ. ಆದ್ರಿಂದ ಐಶ್ವರ್ಯ, ಐಶ್ವರ್ಯ ಅಂದ್ರೇನು? ಸ್ವಾತಂತ್ರ್ಯ ಅಂತ ಅರ್ಥ. ಸರ್ವೇಶ್ವರ ಅಂತಂದ್ರೆ ಎಲ್ಲರಿಗೂ ಒಡೆಯ ಅಂತ ಅರ್ಥ, ಎಲ್ಲರ ಮೇಲೂ ಅವನಿಗೆ ನಿಯಮನ ಮಾಡುವ ಶಕ್ತಿ ಇದೆ ಅಂತ ಅರ್ಥ. ಆಮೇಲೆ ಸರ್ವ ಅತ್ಯಂತ ವಿಲಕ್ಷಣ. ಸರ್ವ ಅತ್ಯಂತ ವಿಲಕ್ಷಣ ಅಂದ್ರೆ ಎಲ್ಲ ಪದಾರ್ಥಗಳಿಗಿಂತ ಅವನು ವಿಲಕ್ಷಣನಾಗಿದ್ದಾನೆ. ಅಲ್ಲ, ಇದೇನಿದು, ಏನ್ ದೊಡ್ಡದಿದು, ಭೇದ ಹೇಳ್ದಂಗಿದು. ವಿಲಕ್ಷಣ ವಿಲಕ್ಷಣ ಅಂದ್ರೆ ಏನು? ಭಿನ್ನನಾಗಿದ್ದಾನೆ ಅಂತ ಅರ್ಥ. ಅದು ನಮ್ಮಲ್ಲೂ ಇದೆಯಲ್ಲ. ಈಗ ನಾವು ಎಲ್ಲ ಪದಾರ್ಥಗಳಿಗಿಂತ ನಾವು ಭಿನ್ನರಾಗಿದ್ದೇವೆ, ಅದರಿಂದ ಏನ್ ದೊಡ್ಡದಿದು, ಏನ್ ಪರಮಾತ್ಮನ ಹೆಚ್ಚುಗಾರಿಕೆ ಅಂತ ಏನಲ್ಲ. ಅಲ್ಲಿ ಪರಮಾತ್ಮನಲ್ಲಿ ಅತ್ಯಂತ ವೈಲಕ್ಷಣ್ಯ ಇದೆ ಬೇರೆ ಎಲ್ಲ ಪದಾರ್ಥಗಳಿಗೆ ಅಂತಂದ್ರೆ, ಗುಣಗಳನ್ನು ನೋಡೋಣ. ಗುಣಗಳನ್ನು ನೋಡಿದಾಗ ಈಗ ಪರಮಾತ್ಮನಲ್ಲಿ ಏನೋ ಸೌಂದರ್ಯ ಅನ್ನೋ ಒಂದು ಗುಣ ಇದೆ ಅಂತ ಇಟ್ಕೋಣ. ಆ ಸೌಂದರ್ಯ ಎನ್ನುವ ಗುಣ ಲಕ್ಷ್ಮಿಯಲ್ಲಿರುವ ಸೌಂದರ್ಯಕ್ಕಿಂತ ಬಹಳ ವಿಲಕ್ಷಣವಾಗಿದೆ ಅಂತರ್ಥ. ಏನ್ ಬಹಳ ವಿಲಕ್ಷಣವಾಗಿದೆ ಅಂದ್ರೆ, ಬೇರೆ ಬೇರೆ ಇದ್ದೇ ಇರುತ್ತಲ್ವಾ. ಈಗ ವಾಯುದೇವರಲ್ಲಿರುವ ಬಲ ಅದು ರುದ್ರದೇವರ ಬಲಗಿಂತ ವಿಲಕ್ಷಣವಾಗಿದೆ, ಜಾಸ್ತಿನೂ ಇದೆ, 100 times ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ. ಅದೇ ತರ ಪರಮಾತ್ಮನಿಗೂ ಕೂಡ ಎಲ್ಲ ಯಾರ್ಯಾರು ಅವನಲ್ಲಿ ಏನೇನು ಗುಣಗಳಿದೆಯೋ ಅದರಲ್ಲಿ ಬೇರೆಯವರಲ್ಲೂ ಆ ಗುಣಗಳೆಲ್ಲ ಇದೆ, ಆದರೆ ಆ ಗುಣಗಳಿಗಿಂತ ಇವನು ತೀರಾ ವಿಲಕ್ಷಣನಾಗಿದ್ದಾನೆ ಅಂತ. ಆ ತೀರಾ ವಿಲಕ್ಷಣವಾದ ಗುಣಗಳು ಇವನಲ್ಲಿದೆ ಅಂದ್ರೆ ಏನರ್ಥ ಪರಮಾತ್ಮನಲ್ಲಿ? ಆ ಸೌಂದರ್ಯ ಮೊದಲಾದ ಗುಣಗಳು, ಈಗ ಲಕ್ಷ್ಮಿಯಲ್ಲಿ ಸೌಂದರ್ಯ ಅನ್ನೋ ಗುಣ ಇದ್ರೆ ಇವನಲ್ಲೂ ಸೌಂದರ್ಯ ಅನ್ನೋ ಗುಣ ಇದೆ. ಅದು 1000 times ಅಥವಾ ಇನ್ಫೈನೈಟ್ ಟೈಮ್ಸ್ ಜಾಸ್ತಿ ಇರಬಹುದು. ಅಷ್ಟೇ ಅಲ್ಲ,
ಇನ್ನೂ ಒಂದು ಹೆಚ್ಚುಗಾರಿಕೆ ಏನಂದ್ರೆ, ಅವನಲ್ಲಿರುವ ಆ ಸೌಂದರ್ಯ ಎನ್ನುವ ಗುಣ ಅದು ಯಾರ ಅಧೀನನೂ ಅಲ್ಲ, ಆದರೆ ಲಕ್ಷ್ಮಿಯಲ್ಲಿರುವ ಸೌಂದರ್ಯ ಇವನ ಅಧೀನ. ಹಾಗೆ ಇನ್ನೊಂದು ಗುಣ ತಗೊಳ್ಳೋಣ, ಸತ್ತ ಅಂತ ಒಂದು ಗುಣ, ಅದರಿಂದ ಗೊತ್ತಾಗತ್ತೆ ನಿಮ್ಗೆ ಏನು ವ್ಯತ್ಯಾಸ ಅಂತ. ಸತ್ತ ಅಂದ್ರೆ ಏನು? ಇರುವಿಕೆ, ಎಕ್ಸಿಸ್ಟೆನ್ಸ್. ಆ ಗುಣ ಎಲ್ಲ ಪದಾರ್ಥದಲ್ಲೂ ಇದೆ, ಆ ಎಲ್ಲ ಪದಾರ್ಥದಲ್ಲಿರುವ ಗುಣ ಪರಮಾತ್ಮನಲ್ಲೂ ಇದೆ. ಅದರಿಂದ ಏನು ಹೆಚ್ಚುಗಾರಿಕೆ ಆಯಿತು? ಈಗ ನಮ್ಮಲ್ಲೂ ಸತ್ತ ಇದೆ, ಒಂದು ಪುಸ್ತಕದಲ್ಲೂ ಸತ್ತ ಅನ್ನೋ ಗುಣ ಇದೆ, ಆ ಸತ್ತ ಎನ್ನುವ ಗುಣ ಪರಮಾತ್ಮನಲ್ಲೂ ಇದೆ. ನಮ್ಮಲ್ಲಿರುವ ಸತ್ತ ಬೇರೆ, ಅವನಲ್ಲಿರುವ ಸತ್ತ ಬೇರೆನಾ? ಈಗ ನಮ್ಮಲ್ಲಿರೋ ಸತ್ತ, ಘಟದಲ್ಲಿರುವ ಪುಸ್ತಕದಲ್ಲಿರುವ ಸತ್ತ, ನಿಮ್ಮಲ್ಲಿರುವ ಸತ್ತ ಎಲ್ಲ ಒಂದೇ. ಒಂದೇ ಅಂದರೆ ಸೇಮ್ ಅಂತ ಅರ್ಥ ಅಲ್ಲ, ಆದರೆ ನಮ್ಮಲ್ಲಿ ಏನು ಸತ್ತ ಇದೆ, ನಿಮ್ಮಲ್ಲಿರೋ ಏನು ಸತ್ತ ಇದೆ, ಎರಡು ಬೇರೆ ಬೇರೆನೆ, ಆದರೆ ಅದು ವೆರಿ ಸಿಮಿಲರ್. ಆ ತರಹ ಪರಮಾತ್ಮನಲ್ಲಿರುವ ಸತ್ತ ಸಿಮಿಲರ್ ಅಲ್ಲ. ನಮ್ಮಲ್ಲಿರೋ ಸತ್ತ ಬೇರೆ, ಅವನಲ್ಲಿರೋ ಸತ್ತ ಅದು ಟೋಟಲಿ ಡಿಫ್ರೆಂಟ್. ಯಾಕೆ ಅಂತ ಕೇಳಿದ್ರೆ ಅದು ಅನನ್ಯಾಧೀನವಾಗಿದೆ. ಅನನ್ಯಾಧೀನವಾಗಿದೆ ಅಂದರೆ ನಮ್ಮಲ್ಲಿರುವ ಸತ್ತ ಪರಮಾತ್ಮನ ಅಧೀನವಾಗಿದೆ, ಅವನಲ್ಲಿರುವ ಸತ್ತ ಅದು ಯಾರ ಅಧೀನನೂ ಇಲ್ಲ. ಆದ್ದರಿಂದ ಸತ್ತಾದಲ್ಲಿ ಕೂಡ ಅಂದರೆ ಸಾಮಾನ್ಯ ಗುಣ ಅದು ಸತ್ತ ಅಂತ, ಅದರಲ್ಲೂ ಕೂಡ ಪರಮಾತ್ಮನು ಅತ್ಯಂತ, ಆ ಗುಣ ಪರಮಾತ್ಮನಲ್ಲಿರುವ ಗುಣ ಸತ್ತ ಅದು ಅತ್ಯಂತ ವಿಲಕ್ಷಣವಾಗಿದೆ. ಹೀಗೆ ಇನ್ನೊಂದು ಸ್ವಗತ ಭೇದ ವಿವರ್ಜಿತತ್ವ, ಅದೊಂದು ಗುಣ. ಅಂದರೆ ಪರಮಾತ್ಮನಲ್ಲಿ ಏನು ರೂಪ ಇದೆ ಅಥವಾ ಅವನಲ್ಲಿ ಗುಣಗಳಿದೆ, ಕ್ರಿಯಾ ಇದೆ, ಅವಸ್ಥೆಗಳಿದೆ, ನಮ್ಮಂತೆ ಅವಯವಗಳೆಲ್ಲ ಇದೆ, ಆದರೆ ಅದೆಲ್ಲವೂ ಕೂಡ ಯಾವುದರಲ್ಲೂ ಕೂಡ ಭೇದ ಇಲ್ಲ. ಸ್ವಗತ ಭೇದ, ತನ್ನಲ್ಲಿರುವ ಭೇದದಿಂದ ವಿವರ್ಜಿತ ಅಂದರೆ ಅವನು ಇಲ್ಲ ಅಂತ, ವಿವರ್ಜಿತ ಅಂದರೆ ಇಲ್ಲ ಅಂತ ಅರ್ಥ. ವರ್ಜಿತ ಇಲ್ಲ ಅಂದರೆ ಸ್ವಗತ ಭೇದ ಇಲ್ಲ ಅವನಲ್ಲಿ, ಅಂದರೆ ತನ್ನಲ್ಲಿರುವ ಗುಣ, ಕ್ರಿಯಾ, ಅವಯವ, ಜಾತಿ, ಅವಸ್ಥಾ ಈ ಯಾವುದರಲ್ಲೂ ಕೂಡ ಭೇದ ಇಲ್ಲದೆ ಇದ್ದವನು. ಆದ್ದರಿಂದ ಅವನು ಏನು ಮಾಡ್ತಾನೆ ಅಂತಂದರೆ, ಈಗ ನಾವು ನಮ್ಮಲ್ಲಿ ಕಣ್ಣಿದೆ, ಕೈ ಒಂದಿದೆ ಅವಯವ, ಆ ಕೈಯಿಂದ ಊಟ ಮಾಡ್ತೇವೆ, ಕಣ್ಣಿಂದ ನೋಡ್ತೀವಿ, ಆದರೆ ಅವನು ಕಣ್ಣಿಂದ ಊಟ ಮಾಡ್ತಾನೆ, ಕೈಯಿಂದ ನೋಡಬಹುದು ಅವನು. ಹೀಗೆ ಅವನಲ್ಲಿ ಯಾವ ಅವಯವಗಳಿಗೂ ಕೂಡ ಭೇದ ಇಲ್ಲ. ಅದೊಂದು ಕೃಷ್ಣಂದು ಕಥೆಯಲ್ಲಿ ರುಕ್ಮಿಣೀಶ್ ವಿದ್ಯದಲ್ಲಿ ಒಂದು ಮಾತು ಬರುತ್ತೆ. ಅವನು ಹಿಂದೆ ನಡ್ಕೊಂಡು ಹೋಗಿ ಒಂದು ಬೆಣ್ಣೆಯನ್ನು ಕದ್ದ ಅಂತ ಬರುತ್ತೆ. ಆವಾಗ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಏನು ಹಿಂದೆ ನೋಡ್ಕೊಂಡು ಹೆಂಗೆ ಇವನು ಬೆಣ್ಣೆ ಕದ್ದಿತಾನೆ, ಏನು ಇವನ ಅವಯವಗಳಲ್ಲಿ ಯಾವ್ದು ಬೇಕಾದ್ರೆ ಕಣ್ಣಾಗ್ಬಹುದಾ ಅಂತ ಕೇಳ್ತಾರೆ. ನೆನಪು ಬಂತು ಹೇಳಿದೆ. ಆದ್ರಿಂದ ಯಾಕೆ ಅದು ಸ್ವಗತ ಭೇದ ವಿವರ್ಜಿತ, ಅವನಲ್ಲಿ ಯಾವ ಭೇದ ಇಲ್ಲದೆ ಇರೋದ್ರಿಂದ ಅವನ ಎಲ್ಲ ಗುಣಗಳು, ಅವಯವಗಳು, ಕ್ರಿಯಾ, ಅವನ ಸೃಷ್ಟಿಕರ್ತೃತ್ವ ಎನ್ನುವ ಸೃಷ್ಟಿಕರ್ತ ಆದಾಗ ಏನು ಕ್ರಿಯೆ ಮಾಡ್ತಾನೆ ಅದು ಇನ್ನೊಂದು ಬೇರೆ ಕ್ರಿಯೆಯನ್ನು ಮಾಡಲು ಅದಕ್ಕೆ ಸಾಮರ್ಥ್ಯ ಇದೆ. ಯಾಕೆ? ಸ್ವಗತ ಭೇದ ವಿವರ್ಜಿತ. ಆದ್ದರಿಂದ ಒಟ್ಟೇನಾಯಿತು, ಇಷ್ಟು 23 ಪ್ರಕಾರವನ್ನು ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಆದಿಪದ ಬೇರೆ ಹಾಕಿದ್ದಾರೆ, ಅಂದರೆ ಇನ್ನೂ ಬೇಕಾದಷ್ಟಿದೆ. ಅದು ಸುಮ್ಮನೆ ನಿಮಗೆ ದಿಕ್ ಪ್ರದರ್ಶನಕ್ಕೋಸ್ಕರ ಒಂದು 23 ತೋರಿಸಿದ್ದೀವಿ ಅಂತ ರಾಘವೇಂದ್ರ ಸ್ವಾಮಿಗಳು ಇಷ್ಟು ಆ ಸೆಕ್ಷನ್ 13 ಒಂದೊಂದೇ ಪ್ರಕಾರವನ್ನು ತಗೊಂಡು ಈ ತ್ವ ಅನ್ನೋದನ್ನ ಎಲ್ಲ ಕಡೆ ಹಚ್ಕೊಳ್ಬೇಕು. ಹೀಗೆ ಭಗವದ್ ದೃಷ್ಟೃಣ, ಆನಂದ ತೀರ್ಥರು ಭಗವಂತನನ್ನ ಹೀಗೆ ನೋಡ್ತಾರೆ ಅಂತ ಈ ಸೆಕ್ಷನ್ 23 ಆಯ್ತು. ಇನ್ನು 24 ಅಭಿಮಾನಾದಿ ಸರ್ವದೋಷ ದೂರಾಣ, ಆಚಾರ್ಯರಲ್ಲಿ ಯಾವ ದೋಷಗಳೂ ಇಲ್ಲ. ಅಭಿಮಾನಾದಿ, ಅಭಿಮಾನ ಅತಿಮಾನ ಎಲ್ಲ ಒಂದೇ, ಅಂದರೆ ಅಹಂಕಾರ ಪಡೋದು, ನಾನು ನನ್ನದು ಅಂತ ಹೇಳೋದು. ಅಭಿಮಾನ ಅಂದರೆ ವಸ್ತುತಃ ರಾಗ. ಅಶೋಭನೇಸು ಶೋಭನಾಧ್ಯಾಸ ರಾಗ, ಯಾವುದು ಒಳ್ಳೆ ಪದಾರ್ಥ ಅಲ್ವೋ, ಶೋಭನವಾದದ್ದಲ್ಲೋ, ಅಲ್ಲಿ ಇದು ಶೋಭನ ಅಂತ ತಿಳ್ಕೊಂಡು ಪ್ರವೃತ್ತಿ ಏನಾಗತ್ತೆ,
ಮನೋವಿಕಾರಗಳೇನಾಗುತ್ತೆ ಅದೆಲ್ಲ ರಾಗ ಅಂತ ಕರೀತಾರೆ. ಅದೇ ಅಭಿಮಾನ ಮೊದಲಾದವುಗಳು ಅದು ಯಾವ ಅಂತಹ ಯಾವ ದೋಷಗಳು ಕೂಡ ಇಲ್ಲ. ಯಾಕೆ? ವಾಯುದೇವರು ರುಜುಗಳಾದ್ರಿಂದ, ರುಜು ಅಂದ್ರೇನೆ ಅರ್ಥ ಏನು, ನಿರ್ದೋಷ ಅಂತ ಅರ್ಥ, ಯಾವ ದೋಷಗಳು ಇಲ್ಲ. ಇದು ಒಂದು ಸುಮ್ಮನೆ ನೆನಪಿಗೆ ಬಂತು, ಕೋಟೇಶನ್ ಹಾಕಿದ್ದೆ. ಭಾಗವತದಲ್ಲಿ ಬರುವಂತಹ ಶ್ಲೋಕ, ನಭಾರತಿ ಮೇಂಗ ಮೃಷೋಪಲಕ್ಷತೆ ನ ವೈ ಕ್ವಚಿನ್ಮೇ ಮನಸೋ ಮೃಷಾಗತಿ. ಚತುರ್ಮುಖ ಬ್ರಹ್ಮದೇವರು ಹೇಳ್ಕೊಳ್ಳೋ ಮಾತಿದು. ಇದು ಚತುರ್ಮುಖ ಬ್ರಹ್ಮದೇವರ ಹೇಳೋ ಮಾತು. ಏನು? ಪರಮಾತ್ಮನ ಒಂದು ಅನುಗ್ರಹ ನನಗೆ ಎಷ್ಟಿದೆ ಅಂತಂದ್ರೆ, ಹೇ ಅಂಗ ಅಂತ ಇದು ಮೋಸ್ಟ್ಲಿ ನಾರದರಿಗೆ ಹೇಳೋದು. ನನ್ನ ಮಾತು ಭಾರತಿ ಅಂದ್ರೆ ವಾಕ್, ಮಾತು. ಮೃಷ ನ ಉಪಲಕ್ಷತೆ, ಒಂದು ಸರಿನೂ ಸುಳ್ಳಾಡಿಲ್ಲ. ನನ್ನ ನಾಲಿಗೆ ಒಂದು ಸರಿನೂ ಸುಳ್ಳಾಡಿಲ್ಲ. ನ ಕ್ವಚಿತ್ ಮೇ ಮನಸ್ಸೋ ಮೃಷಾಗತಿ, ನನ್ನ ಮನಸ್ಸು ಕೆಟ್ಟ ದಾರಿಯಲ್ಲಿ ಒಂದು ಸರಿನೂ ಕೂಡ ಅದು ಹೋಗಿಲ್ಲ. ನಮೇ ಹೃಷಿಕಾಣಿ ಪತಂತಿ ಅಸತ್ಪಥೆ. ಬರೀ ಮನಸ್ಸಲ್ಲ, ಹೃಷಿಕ ಅಂದ್ರೆ ಇಂದ್ರಿಯಗಳು, ನನ್ನ ಇಂದ್ರಿಯಗಳು ಅಸತ್ಪಥೆ ಕೆಟ್ಟ ಮಾರ್ಗದಲ್ಲಿ ನ ಪತಂತಿ, ಒಂದು ಸಲಿನೂ ಹೋಗಿಲ್ಲ. ಯಾಕೆ? ಎನ್ಮೇ ಹೃದ ಔತ್ಕಂಠ್ಯವತ ಧತೋ ಹರಿಹಿ. ನಾನು ಮನಸ್ಸಿನಿಂದ ಪರಮಾತ್ಮನನ್ನ, ಹರಿಯನ್ನ ಇಷ್ಟು ಧ್ಯಾನ ಮಾಡ್ತೀನಿ, ಹೊತ್ತಿದ್ದೀನಿ. ಆದ್ದರಿಂದ ನನಗೆ ಒಂದು ಸಲಿನೂ ಯಾವ ಕುಮಾರ್ಗದಲ್ಲೂ ಕೂಡ ನನ್ನ ಇಂದ್ರಿಯಗಳು ಹೋಗಿಲ್ಲ ಅಂತ ಚತುರ್ಮುಖ ಬ್ರಹ್ಮದೇವರು ತಾವೇ ಹೇಳಿಕೊಡೋದು. ಅಂದ್ರೆ ಇದೇನೆ, ಯಾವ ದೋಷಗಳು ನನ್ನಲ್ಲಿ ಇಲ್ಲ ಅಂತ ಸ್ವಯಂ ವಾಯುದೇವರೇ, ರುಜಿಯೋಗಿಗಳೇ ಹೇಳಿಕೊಂಡಿದ್ದಾರೆ. ಅದು ಎಲ್ಲ ಪ್ರಮಾಣದಿಂದ ಸಿದ್ಧವೂ ಆಗಿದೆ. ಅಂತಹ ದೋಷಗಳು ನಮ್ಮ ಆಚಾರ್ಯರಲ್ಲಿ ಯಾವುದೂ ಇಲ್ಲ. ಅಷ್ಟೇ ಅಲ್ಲ, ಅಸೂಯ ಈರ್ಷ್ಯಾದ ದಶೇಷ ಮನೋದೋಷ ನಿವರ್ತಕಾನ. ಅವರಲ್ಲಿ ಯಾವ ದೋಷಗಳು ಇಲ್ಲ ಆದ್ದರಿಂದ, ಅಷ್ಟೇ ಅಲ್ಲ, ನಮ್ಮಲ್ಲಿ ಆ ದೋಷಗಳು ಇದ್ರೆ ಅದನ್ನ ನಿವೃತ್ತಿಯನ್ನ ಮಾಡ್ತಾರೆ, ಆ ದೋಷವನ್ನು ತೆಗೆದುಹಾಕ್ತಾರೆ. ಅಸೂಯ ಈರ್ಷ್ಯಾದಿ, ಅಸೂಯ ಈರ್ಷ್ಯ ಮೊದಲಾದ ಅಶೇಷ ಮನೋದೋಷಗಳು, ಅಂತಹ ಮನೋದೋಷಗಳನ್ನ ನಿವರ್ತನೆ ಮಾಡ್ತಾರೆ. ನಿವರ್ತಕಾನ, ನಿವರ್ತಕತ್ವ ಎನ್ನುವ ಧರ್ಮ ಅವರಲ್ಲಿದೆ. ಯಾಕಪ್ಪ ಇದು ಮನೋದೋಷವನ್ನೇ ಯಾಕೆ ಹೇಳಿದ್ರು, ಎಷ್ಟೋ ದೋಷಗಳಿದೆಯಲ್ವಾ ಅಂತ ಕೇಳಿದ್ರೆ, ಆ ಮನೆಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷ ಯೋಹೋ ಅಂತಿರೋದ್ರಿಂದ, ಆ ಮನಸ್ಸೇನೆ ಅದು ಬಂಧಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಅಂದ್ರೆ ಸರಿಯಾಗಿ ಆ ಮನಸ್ಸನ್ನ ಟ್ರೈನ್ ಮಾಡಿದರೆ ಆ ದೋಷಗಳೆಲ್ಲ ಹೋಗಿ ಪರಮಾತ್ಮನನ್ನ ಧ್ಯಾನ ಮಾಡಿ ಮೋಕ್ಷ ಸಿಗತ್ತೆ. ಇಲ್ಲ, ಆ ಅಸೂಯ ಈರ್ಷ್ಯ ಕಾಮ ಕ್ರೋಧ ಮೊದಲಾದವುಗಳೆಲ್ಲ ದೋಷಗಳು ಬಂದ್ರೆ ಅವಾಗಲೇ ಸಂಸಾರದಲ್ಲಿ ಒದ್ದಾಡ್ತಾ ಇರ್ತಾನೆ ಜೀವ. ಆದ್ರಿಂದ ಅಂತಹ ಮನೋದೋಷಗಳನ್ನ ನಿವೃತ್ತಿ ಮಾಡುವಂತಹ ಸಾಮರ್ಥ್ಯ ನಮ್ಮ ಆಚಾರ್ಯರಿಗಿದೆ. ಇಲ್ಲೂ ಅಷ್ಟೇ, ಅದನ್ನೇ ಇಟ್ಕೊಳ್ಬಹುದು, ಕಾರ್ಯಕಾರಣ ಭಾವ. ಅವರಲ್ಲಿ ಯಾವ ದೋಷಗಳಿಲ್ಲ ಅಷ್ಟೇ ಅಲ್ಲ, ಅದು ನಮಗೇನು ಪ್ರಯೋಜನ? ಅವರಲ್ಲಿ ಯಾವ ಅಭಿಮಾನಾದಿ ಸರ್ವದೋಷಗಳು ಇಲ್ಲ ಅಂತ ಹೇಳಿದ್ದಕ್ಕೆ ನಮಗೇನಪ್ಪ ಬಂತು ಅಂತಂದ್ರೆ, ಅಂತಹ ಸಾಮರ್ಥ್ಯ ಇರೋದ್ರಿಂದಲೇ ನಮ್ಮಲ್ಲಿರುವ ಅನೇಕ ಮನೋದೋಷಗಳನ್ನ ನಿವೃತ್ತಿ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಮುಂದೆ ಇನ್ನೊಂದು ನಾಲ್ಕು ಗುಣಗಳಿದೆ. ನಿತ್ಯ ಅಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ ರೂಪಾಣ. ಆಚಾರ್ಯರಿಗೆ ಪರಮಾತ್ಮನ ಎಲ್ಲ ರೂಪಗಳು ಕೂಡ ಬರೀ ಪರಮಾತ್ಮನ ರೂಪಗಳಲ್ಲ, ರಮಾಯುಕ್ತ ಅಶೇಷ ಭಗವದ್ ರೂಪಾಣ, ರಮಾದೇವಿಯಿಂದ ಕೂಡಿಕೊಂಡು ಇರುವ ಎಲ್ಲ ಭಗವದ್ ರೂಪಗಳು ಕೂಡ ನಿತ್ಯ ಅಪರೋಕ್ಷೀಕೃತ. ಯಾವಾಗಲೂ ಕೂಡ ಮಧ್ವಾಚಾರ್ಯರಿಗೆ ಅದೆಲ್ಲವೂ ನೋಡ್ತಾ ಇದ್ದಾರೆ. ಇದು ಬಹಳ ಕಷ್ಟ, ಯಾಕೆಂದ್ರೆ ನಾನು ಹಿಂದೆ ಹೇಳಿದ್ನಲ್ಲ, ಆ ಅಪರೋಕ್ಷ ಜ್ಞಾನ ಎಷ್ಟೊತ್ತಾಗತ್ತಪ್ಪ, ಕೆಲವರಿಗೆ ಒಂದು ಮಾತ್ರ ಕಾಲ ಅಲ್ಲ, ಅದರ ನಾಲ್ಕನೇ ಅಂಶ, 1/4 ಆಫ್ ಎ ಸೆಕೆಂಡ್ ಮಾತ್ರ ಅಂದ್ರೆ ಸೆಕೆಂಡ್ ಅಂತ ಇಟ್ಕೊಂಡ್ರೆ 1/4, ಇನ್ನು ಕೆಲವರಿಗೆ ಒಂದು ಮಾತ್ರ, ಇನ್ನು ಕೆಲವರಿಗೆ 6 ಮಾತ್ರ, ಇನ್ನು ಕೆಲವರಿಗೆ 48 ನಿಮಿಷ. ವ್ಯಾಪ್ತೋಪಾಸಕರಿಗೆ ಇನ್ನೂ ಜಾಸ್ತಿ. ಇನ್ನೂ ಜಾಸ್ತಿ ಅಂದ್ರೆ ಯಾವಾಗಲೂ ಅಂತ ಅರ್ಥ ಅಲ್ಲ, ಜಾಸ್ತಿ ಅಂತ ಅಷ್ಟೇ ಅರ್ಥ ದೇವತೆಗಳಿಗೆಲ್ಲ. ಆದರೆ ಮಧ್ವಾಚಾರ್ಯರಿಗೆ ಯಾವಾಗಲೂ ಪರಮಾತ್ಮನನ್ನ ನೋಡ್ತಾ ಇದ್ದಾರೆ. ನಿತ್ಯ ಅಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್, ಒಂದಲ್ಲ, ಒಂದು ರೂಪ ಅಲ್ಲ. ಈ ಅಪರೋಕ್ಷ ಜ್ಞಾನಿಯಾದವರಿಗೆ ಒಂದು ಮಾತ್ರ ಕಾಲ, ಅರ್ಧ ಮಾತ್ರ, ಕಾಲ್ ಮಾತ್ರ ಅಂತೆಲ್ಲ ಹೇಳಿದ್ನಲ್ಲ, ಅದೇನು?
ಅದು ಕೇವಲ ಅವರ ಬಿಂಬರೂಪದ ದರ್ಶನ ಅಷ್ಟೇ. ತಮ್ಮಲ್ಲಿ ಜೀವರಲ್ಲಿ ಇರುವ ಪರಮಾತ್ಮನ ರೂಪವನ್ನ ದರ್ಶನ ಮಾಡೋದು ಎಷ್ಟೊತ್ತು ಅಂತಂದ್ರೆ ಅಷ್ಟೊತ್ತು. ಆದ್ರೆ ವಾಯುದೇವರು ಮಧ್ವಾಚಾರ್ಯರು ಎಷ್ಟೊತ್ತು ಮಾಡ್ತಾರೆ? ಯಾವಾಗಲೂ. ಆಮೇಲೆ ಎಷ್ಟು ರೂಪಗಳು? ಎಲ್ಲ ರೂಪಗಳು. ಅಶೇಷ ಅಂತಂದ್ಬಿಟ್ರು ರಾಘವೇಂದ್ರ ಸ್ವಾಮಿ, ಅಶೇಷ ಭಗವದ್ ರೂಪಾಣ. ಅವತ್ ಹೇಳಿದ್ನಲ್ಲ, ಈ ಭೂಮಂಡಲದಲ್ಲಿರುವ ಎಲ್ಲ ರೂಪಗಳಷ್ಟೇ ಅಲ್ಲ, ಇವರಿಗೆ ಸಾಕಾಗೋದಿಲ್ಲ ಅಂತ ಭೂಮಂಡಲದ ಹೊರಗಡೆ, ಬ್ರಹ್ಮಾಂಡದ ಹೊರಗಡೆ ಅನೇಕ ರೂಪಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಇವರಿಗೋಸ್ಕರ, ವಾಯುದೇವರಿಗೋಸ್ಕರ. ವಾಯುದೇವರು ಆ ರೂಪಗಳನ್ನ ಚಿಂತನೆ ಮಾಡಿ ಧ್ಯಾನ ಮಾಡಿ ಅಲ್ಲಿರುವ ಪರಮಾತ್ಮನ ಮಹಿಮೆಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆ ಬೇರೆ ರೂಪಗಳನ್ನು ಇಟ್ಟಿದ್ದಾನೆ ಅಂದಮೇಲೆ ಅವರ ಮಹಿಮೆ ಎಷ್ಟು ದೊಡ್ಡದು ಅಂತ ಗೊತ್ತಾಗತ್ತೆ. ಅತಏವ ವಿಲೀನ ಅಶೇಷ ಪ್ರಕೃತಿ. ಅದು ಇನ್ನೊಂದು ತಿಳ್ಕೊಳ್ಬೇಕು, ಇಲ್ಲಿ ಅಪರೋಕ್ಷೀಕೃತ ರಮಾಯುಕ್ತ ಅನ್ನುವಾಗ ಅದರಲ್ಲಿ ಗ್ರಡೇಷನ್ನು ಹೇಳಿದ್ದಾರೆ. ಗ್ರಡೇಷನ್ ಹೇಳಿದ್ದಾರೆ ಅಂದ್ರೆ ತುಂಬಾ ಸಾಧಕ ಜೀವ ಅಂತ ಯಾರಿರ್ತಾರೆ ಅವರು ತುಂಬಾ ಕೆಳಮಟ್ಟದಲ್ಲಿದ್ದಾಗ ತಾರತಮ್ಯದಲ್ಲಿ ಬಹಳ ಕೆಳಗಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರಿಗೆ ಪರಮಾತ್ಮನ ರೂಪ ಕಂಡಾಗ್ಲೂ ಕೂಡ ಮಸ್ಕ್ ಮಸ್ಕಾಗಿ ಕಾಣುತ್ತೆ. ಹಾಗೆ ಅಲ್ಲಿ ತಾರತಮ್ಯವನ್ನು ಹೇಳಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಅದರಲ್ಲಿ ಹೃದಯೋಗಿಗಳಿಗಂತೂ ದೃಷ್ಟಾಂತ ಕೊಟ್ಟಿದ್ದಾರೆ. ಬಿಸಿಲಲ್ಲಿ ಒಂದು ಭಾರಿ ಬಿಸಿಲಿನಲ್ಲಿ ಹೇಗೆ ಒಂದು ಬಂಡೆಕಲ್ಲು ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಕಾಣುತ್ತೋ, ಅದರ ರೇಖಾಗಳು ಹಾಗೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ, ಹಾಗೆ ಪೂರ್ಣ ಪ್ರಕಾಶದ ಬೆಳಕಿನಲ್ಲಿ ಪದಾರ್ಥ ಹೇಗೆ ನಮಗೆ ಕಾಣುತ್ತೋ ಅದರಂತೆ ಪರಮಾತ್ಮನನ್ನು ನೋಡ್ತಾರಂತೆ ಇಂತಹ ವಾಯುದೇವರು. ಅದರಿಂದ ಪರಮಾತ್ಮನ ಎಲ್ಲ ಡೀಟೇಲ್ಸ್ ಅಂತ ಹೇಳೋಣ, ಎಲ್ಲ ತರಹದ ಪ್ರಕಾರಗಳನ್ನು ಕೂಡ ಅವರು ಅಪರೋಕ್ಷೀಕರಿಸಿಕೊಂಡಿದ್ದಾರೆ ವಾಯುದೇವರು. ಅತೇವ ವಿಲೀನ ಅಶೇಷ ಪ್ರಕೃತಿ ಬಂಧಾನ. ಅತಏವ ಅಂದ್ರೇನು? ಈ ಕಾರಣದಿಂದಲೇ ಅಂದ್ರೇನರ್ಥ? ಮೇಲೆ ಹೇಳಿರುವ ಅವರು ಯಾವಾಗಲೂ ಪರಮಾತ್ಮನನ್ನ ನೋಡ್ತಾ ಇದ್ದಾರೆ, ಆದ್ದರಿಂದ ಅವರಿಗೆ ಪ್ರಕೃತಿ ಬಂಧ ಎನ್ನುವುದು ವಿಲೀನವಾಗಿದೆ. ವಿಲೀನ ಅಂತಂದ್ರೆ ಲೀನ ಅಂದ್ರೆ ಔಸ್ಕೊಂಡಿರೋದು, ವಿಲೀನ ಅಂದ್ರೆ ವಿಶೇಷಣ ಲೀನ ಅಂದ್ರೆ ಅದು ಏನು ಕಾರ್ಯಕಾರಿ ಆಗಿಲ್ಲ ಅಂತ ಅರ್ಥ. ಈಗ ನಮಗೆ ಪ್ರಕೃತಿ ಬಂಧ ಇದೆ. ಏನ್ ಪ್ರಕೃತಿ ಬಂಧ ಇದೆ ನಮಗೆ? ಸತ್ವರಜಸ್ತಮೋ ಗುಣಗಳು ಅದು ಕೆಲಸ ಮಾಡ್ತಾ ಇರುತ್ತವೆ. ತಮೋ ಗುಣ ಉನ್ನಹ ಆದ್ರೆ ನಿದ್ದೆ ಮಾಡ್ತೀವಿ, ಯಾರಿಗೋ ಬೈತೀವಿ, ಹೀಗೆ ಆ ತರಹ ಯಾವ ಸತ್ವರಜಸ್ತಮೋ ಗುಣಗಳ ವಿಕಾರ ವಾಯುದೇವರಿಗೆ ಇಲ್ಲ. ಅಷ್ಟೇ ಅಲ್ಲ, ನಮ್ದ್ರಲ್ಲಿ ಲಿಂಗದೇಹ ಇದೆ, ಪರಮಾಚ್ಛಾದಿಕ ಅನ್ನೋ ಒಂದು ಆವರಣ ಇದೆ, ಜೀವಾಚ್ಛಾದಿಕ ಅಂತೆಲ್ಲ ಆವರಣ ಇದೆ. ಇದಲ್ಲದೆ ಇನ್ನೂ ಬೇರೆ ಬೇರೆ ಆವರಣಗಳೆಲ್ಲ ಹೇಳ್ತಾರೆ ಶಾಸ್ತ್ರದಲ್ಲಿ, ಇರಲಿ. ಆದರೆ ಆ ಎಲ್ಲ ಆವರಣಗಳಿಂದ ಏನಾಗಿದ್ದಾನೆ ಜೀವ? ಅವನ ಸ್ವರೂಪ ಮತ್ತು ಭಗವಂತನ ಸ್ವರೂಪ ಎರಡೂ ಕೂಡ ಮುಚ್ಚೋಗಿದೆ. ಆದರೆ ವಾಯುದೇವರಿಗೆ ಮಾತ್ರ ಪರಮಾತ್ಮನ ರೂಪಗಳು ಯಾವಾಗಲೂ ಅವರು ನೋಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ತಮ್ಮಲ್ಲಿರುವ ಭಕ್ತಿಯ ಆವಿರ್ಭಾವ ಪರಿಪೂರ್ಣವಾಗಿದೆ ಯಾವಾಗಲೂ. ಆದ್ದರಿಂದ ಅವ್ರು ಈಗಲ್ಲ, 100 ಜನ್ಮದ ಹಿಂದೇನೆ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅವರಿಗೆ ಇದೆಲ್ಲವೂ ಕೂಡ ಅಂದ್ರೆ ಈ ಇದೆಲ್ಲ ಇದೆ, ಲಿಂಗದೇಹ ಅವರಿಗೂ ಇದೆ, ಈ ಆವರಣಗಳೆಲ್ಲ ಇದೆ, ಆದ್ರೆ ಅದೇನು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ವಿಲೀನ ಅನ್ನೋ ಶಬ್ದವನ್ನು ಆಡಿದ್ದಾರೆ. ನಷ್ಟ ಅಂತ ಹೇಳಿಲ್ಲ, ನಷ್ಟ ಅಂದ್ರೆ ಅದು ಪೂರ್ತಿ ನಾಶ ಆಗೋಗ್ಬಿಟ್ಟಿದೆ ಇಲ್ವೇ ಇಲ್ಲ, ಅದಾಗೋದು ಮೋಕ್ಷದಲ್ಲಿ. ಆದರೆ ಇಲ್ಲಿ ಇದ್ರೂ ಅವು ಕೆಲಸ ಮಾಡ್ತಾ ಇಲ್ಲ. ನೀವು ಈ ಶಬ್ದ ಕೇಳಿರ್ತೀರಿ, ದಗ್ಧ ಪಟಾಯಮಾನ ಅನ್ನೋ ಶಬ್ದ ಕೇಳಿರ್ತೀರಿ ನೀವು ಸಾಮಾನ್ಯ ಪುರಾಣಗಳಲ್ಲಿ. ಈ ಸಂದರ್ಭದಲ್ಲೇ ಅದನ್ನು ಹೇಳಿರೋದು, ದಗ್ಧ ಪಟಾಯಮಾನ ಅಂದ್ರೆ ಪಟ ಅಂದ್ರೆ ಬಟ್ಟೆ. ಒಂದು ಬಟ್ಟೆಯನ್ನ ಒಂದು 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 ಕೊಡದ ಮೇಲೆ ಹಾಕಿರ್ತೀರಾ ಅಂತ ಇಟ್ಕೊಳ್ಳಿ, ಆ ಬಟ್ಟೆ ಸುಟ್ಟರೆ ಏನಾಗುತ್ತೆ? ಆ ಸುಟ್ಟರೆ ಅದು ಆ ಘಟದ ಕೊಡದ ಆಕಾರದಲ್ಲೇ ಇರುತ್ತೆ. ಇನ್ನುವೆ ನೀವು ಅದನ್ನ ಬೂದಿಯನ್ನ ಸರಿಸ್ಲಿಲ್ಲ ಅಂದ್ರೆ ಅದೇ ತರ ಇರುತ್ತೆ. ದಗ್ಧ, ದಗ್ಧ ಅಂದ್ರೆ ಸುಟ್ಟಿರುವ, ಪಟಾಯಮಾನ ಅಂದ್ರೆ ಪಟದಂತೆ ಇರುವ ಅವರ ಲಿಂಗದೇಹ. ವಾಯುದೇವರಿಗೂ ಲಿಂಗದೇಹ ಇದೆ, ಆದರೆ ಅದು ದಗ್ಧ ಪಟಾಯಮಾನವಾಗಿದೆ ಅಂದ್ರೆ ಅದು ಏನು ಕೆಲಸ ಮಾಡೋದಿಲ್ಲ. ಕೆಲಸ ಮಾಡೋದಿಲ್ಲ ಅಂದ್ರೆ ಏನು? ನಮಗೆ ಹೇಗೆ ಲಿಂಗದೇಹ ಇದ್ರೆ ಪರಮಾತ್ಮನ ಗುಣಗಳು
ಅದ್ಯಾವುದು ಗೋಚರವಾಗೋದಿಲ್ಲ, ಭಕ್ತಿ ಆವಿರ್ಭಾವ ಆಗೋದಿಲ್ಲ, ಜ್ಞಾನ ಆವಿರ್ಭಾವ ಆಗೋದಿಲ್ಲ. ಅದರಂತೆ ಮಧ್ವಾಚಾರ್ಯರಿಗೆ ಇಲ್ಲ. ಅದನ್ನೇ ವಿಲೀನ ಅಶೇಷ ಅಂತಂದು. ಅಶೇಷ ಅಂತ ಯಾಕಂದ್ರು, ಅಶೇಷ ಅಂದ್ರೆ ಎಲ್ಲ, ಎಲ್ಲ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಆ ಬಂಧಕಗಳು ಅನೇಕ ರೀತಿಯಲ್ಲಿದೆ. ಅದು ಪ್ರಕೃತಿ ಬಂಧ ಇರಬಹುದು, ಲಿಂಗದೇಹ, ಕಾಮ, ಕರ್ಮಗಳು, ಒಂದೊಂದು ಕೂಡ ಆವರಣಗಳು, ಆ ಬಂಧಕಗಳು. ಆ ಯಾವ ಪ್ರಕೃತಿ ಬಂಧನೂ ಕೂಡ ಪರಮ ಮಧ್ವಾಚಾರ್ಯರಿಗೆ ಇಲ್ಲ. ಅತಏವ ದೂರೋತ್ಸಾರಿತ ಅಶೇಷ ಅನಿಷ್ಠಾನ, ಅವರಿಗೆ ಪ್ರಕೃತಿ ಬಂಧಗಳು ಯಾವುದೂ ಇಲ್ಲ, ಆದ್ದರಿಂದ ಅವರಿಗೆ ಅನಿಷ್ಟಗಳು ಯಾವುದೂ ಇಲ್ಲ. ಅನಿಷ್ಟ ಅಂದ್ರೆ ಏನು? ಪಾಪಕರ್ಮಗಳು. ಯಾವ ಪಾಪಕರ್ಮಗಳು ಕೂಡ ದೂರೋತ್ಸಾರಿತ, ದೂರದಲ್ಲೇ ಇದೆ ಅದು. ಅಂದ್ರೆ ಹತ್ರ ಬಂದೇ ಇಲ್ಲ ಅಂದ್ರೆ ಇವರು ಪಾಪಕ್ಕೆ ಆಸ್ಪದನೇ ಇಲ್ಲ. ನಾ ಹೇಳಿದ್ನಲ್ಲ ಮೇಲಿನ ಶ್ಲೋಕ, ಅನಭಾರತಿ ಮೇಂಗಂ ಶೋಪಲಕ್ಷತೆ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳಿದ ಶ್ಲೋಕ. ಯಾಕೆ? ಪರಮಾತ್ಮನನ್ನ ಯಾವಾಗಲೂ ಅಲ್ಲೇ ಇದೆಯಲ್ಲ. ಎನ್ಮೇ ಹೃದಯ ಔತ್ಕಂಠ್ಯವತ ಧೃತೋ ಹರಿಹಿ, ನಾನು ಇಷ್ಟು ಭಕ್ತಿಯಿಂದ ಪರಮಾತ್ಮನನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ, ಅದಕ್ಕೆಲ್ಲ ಅವಕಾಶನೇ ಇಲ್ಲ ಅಂದ್ಬಿಟ್ಟು ಚತುರ್ಮುಖ ಬ್ರಹ್ಮದೇವರು. ಅದರಂತೆ ಇದೇ ಕಾರಣನೇ, ಪರಮಾತ್ಮನನ್ನ ಯಾವಾಗಲೂ ಅವರು ಅಪರೋಕ್ಷಿ ಕರೆಸ್ಕೊಂಡಿರೋದ್ರಿಂದ ಅವರಲ್ಲಿ ಯಾವ ತರಹ ಅನಿಷ್ಟಗಳು ಕೂಡ ಇಲ್ಲ. ದೂರೋತ್ಸಾರಿತ, ದೂರದಲ್ಲೇ ಅದೆಲ್ಲ ಕೂತ್ಬಿಟ್ಟಿದೆ ಅನಿಷ್ಟಗಳು. ಅತೇವ ಅಂದ್ರೆ ಇದು ಕಾವ್ಯಮಯವಾಗಿ ಹೇಳಿದ್ದು. ದೂರೋತ್ಸಾರಿತ ವಿಶೇಷ ನಿಷ್ಠಾನ ಅಂದ್ರೆ ಪಾಪ ಮಾಡಿದರೆ ಎಲ್ಲೋ ದೂರ ಇದೆ, ಇವರು ಅಂಟ್ಕೊಂಡಿಲ್ಲ ಅಂತ ಅರ್ಥ ಅಲ್ಲ. ಹತ್ರ ಬರ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಆಚಾರ್ಯರು ದೇವರು ಒಂದು ಇದನ್ನ ಹೇಳ್ತಾರೆ ಚಂದ್ರಿಕಾದಲ್ಲಿ, ಅಸ್ಪೃಷ್ಟ ದೋಷ ಗಂಧಾಯ ಅಂತ ಒಂದು ವಿಶೇಷಣವನ್ನು ಹೇಳ್ತಾರೆ ವ್ಯಾಸರಾಜರು. ದೋಷದ ಗಂಧ ಅಂದ್ರೆ ದೋಷದ ತುಣುಕು ಕೂಡ ಅವನು ಸ್ಪರ್ಶ ಮಾಡ್ತಾ ಇಲ್ಲ ಅಂತಂದ್ರೆ ದೋಷ ಇದೆ, ಹತ್ರ ಬಂದಿಲ್ಲ ಅಂತ ಅರ್ಥ ಅಲ್ಲ, ಆಸ್ಪದನೇ ಇಲ್ಲ ಅಂತ. ಹಾಗೆ ಯಾವ ರೀತಿಯ ಅನಿಷ್ಟಗಳು ಕೂಡ ಅವರಲ್ಲಿ ಇಲ್ಲ. ಅತಏವ ಅಶೇಷ ಭಕ್ತ ಅಶೇಷ ಅನಿಷ್ಟ ನಿವರ್ತಕಾನ, ಆದ್ದರಿಂದಲೇ ಅಂದ್ರೆ ಅವರಿಗೆ ಯಾವುದು ಅನಿಷ್ಟ ಇಲ್ಲ, ಆದ್ದರಿಂದಲೇ ಭಕ್ತರಲ್ಲಿರುವ ಅನಿಷ್ಟ ನಿವರ್ತನೆಯನ್ನ ಮಾಡುವಂತಹ ಸಾಮರ್ಥ್ಯ ಮಧ್ವಾಚಾರ್ಯರಲ್ಲಿದೆ. ಅಂದ್ರೆ ಇದು ಬಹಳ ಮುಖ್ಯ ಇದು. ಯಾಕೆ ಅಂದ್ರೆ ಎಲ್ಲ ಅನಿಷ್ಟಗಳು ಬರೋದು ಯಾವ್ದ್ರಿಂದ? ಪಾಪದಿಂದ. ಅವರಿಗೆ ಯಾವ ಪಾಪನೂ ಇಲ್ಲ. ಅಷ್ಟೇ ಅಲ್ಲ, ಸ್ವಯಂ ತಾವು ಅನಿಷ್ಟರಹಿತರಾದರೂ ಕೂಡ ಅಷ್ಟೇ ಅಲ್ಲ, ಭಕ್ತರ ಅನಿಷ್ಟಗಳನ್ನ ಅವರು ತಮ್ಮ ಒಂದು ಕಾರುಣ್ಯದಿಂದ ಪರಿಹಾರ ಮಾಡ್ತಾರೆ. ಇಲ್ಲಿ ಅಶೇಷ ಅಂತ ಎರಡು ಸಲ ಬಂದಿದೆ, ಅಶೇಷ ಭಕ್ತ ಅಶೇಷ ಅನಿಷ್ಟ. ಅದು ಅಶೇಷ ಭಕ್ತ ಅಂದ್ರೆ ಎಲ್ಲ ಭಕ್ತರು. ಎಲ್ಲ ಭಕ್ತರು ಅಂದ್ರೆ ಏನು? ಅವನು ಎಷ್ಟೇ ಅವನ ಯೋಗ್ಯತೆ ಕಮ್ಮಿ ಇರಬಹುದು, ತೃಣಜೀವ ಅಂತ ಶಾಸ್ತ್ರದಲ್ಲಿ ಬರುತ್ತೆ. ತೃಣಜೀವ ಅಂದ್ರೆ ಅವನು ಆ ಸಾಧಕ ವರ್ಗದಲ್ಲಿ ಸಾತ್ವಿಕ ಜೀವರಲ್ಲಿ ಕೊನೇ ಕ್ಯಾಟಗರಿಯಲ್ಲಿ ಬರುವನು, ಅವನಿರಬಹುದು. ಅಥವಾ ರುದ್ರದೇವರಿರ್ಬೋದು ಸಾಧಕ, ಹೇಳ್ತಾ ಇರೋದು ಆಚಾರ್ಯರ ಕೆಳಗಡೆ ಬರ್ತಾರೆ ಅಂತಂದ್ರೆ ನೆಕ್ಸ್ಟ್ ಭಾರತಿ ಶೇಷಗರುಡ ರುದ್ರದೇವರಿರ್ಬೋದು. ಎಲ್ಲರಿಗೂ ಕೂಡ ಅಂತ ಅರ್ಥ. ಯಾರೇ ವಾಯುದೇವರನ್ನು ಉಪಾಸನೆ ಮಾಡಿದರೆ ಅವರಿಗೆ ಏನ್ ಮಾಡ್ತಾರೆ? ಅಶೇಷ ಅನಿಷ್ಟ ನಿವರ್ತಕಾನ. ಈ ಅಶೇಷನು ಬಹಳ ಮುಖ್ಯ. ಯಾಕೆಂದ್ರೆ ನಾವೇನ್ ಮಾಡ್ತೀವಿ ಎಷ್ಟೋ ಸರಿ, ಏನೋ ಒಂದು ತೊಂದರೆ ಇದೆ, ಜ್ಯೋತಿಷರ ಹತ್ರ ಹೋಗ್ತೀವಿ, ಅವ್ರು ಹೇಳ್ತಾರೆ ಇಲ್ಲ ನಿಮಗೆ ಶನಿ ಕಾಟ ಇದೆ, ಸಾಡೆ ಸಾತ್ ಶುರುವಾಗಿದೆ, ಅದ್ರಲ್ಲಿ ಮಧ್ಯದಲ್ಲಿ ಇದ್ದೀರಿ, ಏನೋ ಹೇಳ್ತಾರೆ, ರಾಹು ಕೇತು ಏನೋ ಒಂದು ಇದೆ, ಈ ಶಾಂತಿ ಮಾಡ್ರಿ ಆ ಶಾಂತಿ ಮಾಡ್ರಿ ಅಂತ ಹೇಳ್ತಾರೆ. ನಿಜ, ಆ ದೇವತೆಗಳು ಆ ನಮಗೆ ಆಗುವ ಅನಿಷ್ಟಕ್ಕೆ ಅವರು ಅಭಿಮಾನಿಗಳಾಗಿರ್ತಾರೆ, ಅವರನ್ನ ನಾವು ಸ್ತೋತ್ರ ಎಲ್ಲ ಮಾಡಿ ಸಂತೋಷ ಪಡಿಸಬೇಕು. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಇರೋದು ಅವರಿಗೂ ಕೂಡ ನಿಯಮನವನ್ನು ಮಾಡುವವರು ವಾಯುದೇವರು. ಆದ್ದರಿಂದ ಹಾಗೆ ಪರಮಾತ್ಮ, ಅದು ಭಾಗವತದಲ್ಲೂ ಇದೆ. ಅದು ಏನಿದೆ ಅಂತಂದ್ರೆ, ಇಂದ್ರದೇವರ ಹತ್ರ ಹೋದ್ರೆ ಇದು ಕೊಡ್ತಾರೆ ಕಾಮನೆ ಇಟ್ಟುಕೊಂಡು, ಇನ್ನ ನೀರು ಬೇಕಾ ವರುಣದೇವರ ಹತ್ರ ಹೋಗ್ರಿ, ನಿಮಗೆ ಎಲ್ಲವೂ ಬೇಕಾ, ಯಾವ್ದು ಬೇಕಾದ್ರೆ ಬೇಕಾ, ಮುಕುಂದನ ಹತ್ರ ಹೋಗ್ರಿ ಪರಮಾತ್ಮನ ಹತ್ರ ಹೋಗ್ರಿ ಅಂತ. ಹಾಗೆ ಆ ವಾಯುದೇವರು ಕೂಡ ಭಕ್ತರ ಯಾವುದೇ ಅನಿಷ್ಟ ಅಂತಿರ್ಲಿ, ಅನಿಷ್ಟ ಸಾಮಾನ್ಯ, ಅದನ್ನ ನಿವರ್ತನೆ ಮಾಡುವವರು ವಾಯುದೇವರು. ಆದ್ರಿಂದ ನಮಗೆ ನಾವು ದಿನ ಗಂಡಸರಾಗಿದ್ರೆ ವಾಯುಸ್ತುತಿ ಸುಮಧ್ವಿಜಯ ಇದೆಲ್ಲ ಪಾರಾಯಣ ಮಾಡ್ತಾ ಇದ್ರೆ
ವಾಯುದೇವರ ಪ್ರೀತಿಯನ್ನು ಸಂಪಾದನೆ ಮಾಡಿದರೆ ನಮಗೆ ಭಕ್ತರಿಗೆ ಯಾವ ತೊಂದರೆಗಳು ಆಗದೆ ಇರೋ ಹಂಗೆ ನೋಡ್ಕೋತಾರೆ. ಅದೇ ಥರ ಹೆಣ್ಣುಮಕ್ಕಳು ಮಧ್ವನಾಮ ಮೊದಲಾದ ಅನೇಕ ದೇವರ ನಾಮಗಳು ಅದೆಲ್ಲ ಇದ್ದೇ ಇದೆ. ಹೀಗೆ ವಾಯುದೇವ ಮಧ್ವಾಚಾರ್ಯರು ತಮಗೆ ಅನಿಷ್ಟ ಯಾವುದೂ ಇಲ್ಲ ಅಂತ ಅಷ್ಟೇ ಅಲ್ಲ, ಭಕ್ತರ ಎಲ್ಲ ಅನಿಷ್ಟವನ್ನು ಕೂಡ ನಿವರ್ತನೆ ಮಾಡುವ ಸಾಮರ್ಥ್ಯ ಇದೆ ಅಂತ. ಇಷ್ಟು ಪ್ರಣವೋಪಾಸಕಾನ. ಪ್ರಣವ ಅಂತಂದರೆ ಓಂಕಾರ. ಆ ಓಂಕಾರದಿಂದ ದೇವರನ್ನು ಉಪಾಸನೆ ಮಾಡ್ತಾರೆ ಮಧ್ವಾಚಾರ್ಯರು. ಆ ಓಂಕಾರದ ಬಗ್ಗೆ ಅವತ್ತೇ ಹಿಂದೆ ಹೇಳಿದ್ದೆ, ಅನಂತ ಮಾತ್ರಗಳಿದೆ ಆ ಓಂಕಾರದಲ್ಲಿ. ಕೇವಲ ಅಊಮ ಇಷ್ಟೇ ಅಲ್ಲ, ನೂರಾರು ಸಾವಿರಾರು ಶಬ್ದಗಳು ಅದರಲ್ಲಿ ಅಡಕವಾಗಿದೆ. ಇಡೀ ವೇದಕ್ಕದು ಮೂಲ ಅಂತಹ ಓಂಕಾರವನ್ನು ಉಪಾಸನೆ ಮಾಡ್ತಾರೆ ಅಂದರೆ ಇಡೀ ವೇದದಲ್ಲಿ ಯಾವ ಯಾವ ಗುಣಗಳು ಅಂತಿದೆ ಆ ಎಲ್ಲ ಗುಣಗಳು ಕೂಡ ವಾಯುದೇವರು ಪರಮಾತ್ಮನಲ್ಲಿ ಉಪಾಸನೆ ಮಾಡ್ತಾರೆ ಅಂತ ಅರ್ಥ. ಈ ಪ್ರಣವೋಪಾಸಕಾನಾಮ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ತಿಳ್ಕೊಳ್ಬೇಕು, ಆ ವಾಯುದೇವರಿಗೆ ತ್ಯಕ್ತ ವೇದ ಅಂತ ಹೆಸರಿದೆ. ತ್ಯಕ್ತ ವೇದ ಅಂದರೆ ವೇದವನ್ನು ಬಿಟ್ಟವರು ಅಂತ ಅರ್ಥ. ವೇದವನ್ನು ಬಿಟ್ಟವರು ಅಂದ್ರೆ ಏನರ್ಥ ಅಂದರೆ ವೇದವನ್ನು ಓದಿ ಪರಮಾತ್ಮನಲ್ಲಿ ಇಂತಹ ಗುಣಗಳಿದೆ ಅಂತ ತಿಳ್ಕೊಳ್ಳುವ ಒಂದು ಅವಸರ ಅವರಿಗಿಲ್ಲ. ಅಂದ್ರೆ ಏನು, ವೇದವನ್ನು ಓದದೇನೂ ಕೂಡ ಸ್ವಯಂ ಪ್ರತಿಭಾಯಿಂದ ವಾಯುದೇವರು ಪರಮಾತ್ಮನಲ್ಲಿ ವೇದದಲ್ಲಿ ಹೇಳದೇ ಇರುವ ಅನೇಕ ಗುಣಗಳು ವಾಯುದೇವರಿಗೆ ಸ್ವಯಂ ಗೊತ್ತು. ವೇದದಲ್ಲೂ ಹೇಳಿದೆ ಸಂವಾದ ಅಷ್ಟೇ, ಅವ್ರಿಗೆ ಗೊತ್ತಿರೋ ಜ್ಞಾನದಲ್ಲಿ ಅವ್ರ ಜ್ಞಾನದ ಭಂಡಾರ ಎಷ್ಟು, ಅವರಿಗೆ ಗೊತ್ತಿರೋ ಪರಮಾತ್ಮನ ಗುಣಗಳು ಅದೆಲ್ಲ ವೇದದಲ್ಲೂ ಹೇಳಲ್ಪಟ್ಟಿದೆ ಅಂತ ಅಷ್ಟೇ ಹೊರತು ವೇದದಿಂದ ತಿಳಿಬೇಕಾಗಿಲ್ಲ. ನಾವಾದರೆ ವೇದವನ್ನು ಓದಿ ಬ್ರಹ್ಮಸೂತ್ರಗಳನ್ನು ಓದಿ ಓ ಹೀಗೆ ಪರಮಾತ್ಮನ ಗುಣ ಅಂತೆಲ್ಲ ತಿಳ್ಕೊಳ್ಬೇಕು, ಆ ತರಹ ಒಂದು ಪರಿಸ್ಥಿತಿ ವಾಯುದೇವರಿಗಿಲ್ಲ. ಅದಕ್ಕೆ ಅವ್ರನ್ನ ತ್ಯಕ್ತ ವೇದ ಅಂತ ಕರೀತಾರೆ. ಅಸ್ಮದಾದಿ ಗುರುಣ, ನಮಗೆ ಆದಿಗುರುಗಳಾಗಿರುವ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನ ಮಧ್ವಾಚಾರ್ಯರು ಇಂತಹ ಮಧ್ವಾಚಾರ್ಯರ ಅಂತರ್ಯಾಮಿ ಅಂತ ಹೇಳಿ ಮತ್ತೆ ರಾಮದೇವರ ಒಂದು ಮಹಿಮೆ ಆ ಸೆಕ್ಷನ್ ಅನ್ನು ನಾವು ನೋಡೇ ಇದ್ದೀವಿ ಹಿಂದೆ. ಅದರಿಂದ ಇಲ್ಲಿಗೆ ಸುಮಾರು ಒಂದು 14, 13, 14, 15, 16 ಸೆಕ್ಷನ್ನು ಆಗಿದೆ. ಇಲ್ಲಿಗೆ ನಿಲ್ಲಿಸಿರೋಣ, ಮತ್ತೆ ಮುಂದಿನ ಸಲ 12ನೇ ಸೆಕ್ಷನ್ ಹೀಗೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಏನಾದರೂ ಸಂದೇಹಗಳಿದ್ರೆ ಕೇಳಬೇಕು. ಹಾ ವಿಜಯ.